ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ಪರಮಾರ್ಥ ಚಿಂತಾಮಣಿ ಪರಮಾರ್ಥ ಚಿಂತಾಮಣಿ ಪ್ರಾರಂಭದಲ್ಲಿ ಸ್ವಾಮೀಜಿ ಮೊದಲನೇ ಅಧ್ಯಾಯದಲ್ಲಿ ಏನೇನೋ ಜನರಲ್ ಇಂಟ್ರೊಡಕ್ಷನ್ ಹೇಳಿದ್ದಾರೆ ಅದರಲ್ಲಿ ವಿಶೇಷವೇನಿಲ್ಲ ತತ್ವ ಪಾಶ್ಚಾತ್ಯ ದರ್ಶನದಲ್ಲಿ ಭಾರತ ದೇಶದಲ್ಲಿ ತತ್ವಾನ್ವೇಷಣೆ ಹೇಗೆ ಹೇಗೆ ನಡೆಯುತ್ತಾ ಇದೆ ಅದೆಲ್ಲ ಹೇಳಿದ್ದಾರೆ ನನಗೆ ಅನಿಸುತ್ತದೆ ಅದೆಲ್ಲ ಅನಾವಶ್ಯಕ ಅದು ನೀವು ಓದಿಕೊಳ್ಳಬಹುದು ಅದರಲ್ಲಿ ಚರ್ಚೆ ಮಾಡಿ ಹೇಳತಕ್ಕ ವಿಷಯವೇನಿಲ್ಲ ನಾನು ಅದನ್ನು ಸ್ಕಿಪ್ಪು ಮಾಡಿ ಮುಂದೆ ಹೋಗೋಣ ಡೈರೆಕ್ಟ್ಲಿ ನಾವು ಎರಡನೆಯ ಹಾಂ ಎರಡನೆಯದು ಪರಮಾರ್ಥ ವಿಚಾರ ಎಂದು ವಿಷಯವನ್ನು ಹೇಳೋಣ ನಾನಿದು ಬಿಟ್ಟು ಬಿಡ್ತೀನಿ ಸಾಮಾನ್ಯವಾಗಿ ಜನರಲ್ ಇಂಟ್ರೊಡಕ್ಷನ್ ಚೆನ್ನಾಗಿದೆ ಅದು ಓದುವುದಕ್ಕೆ ಒಂದು ನಮಗೆ ವೀಕ್ಲಿ ಒಂದು ಕ್ಲಾಸೇ ಇದೆ ವಾರಕ್ಕೆ ಅದು ಓದುವುದಕ್ಕೆ ಒಂದು ಎರಡು ತಿಂಗಳಾಗ್ತದೆ ಸುಮ್ಮನೆ ವೇಸ್ಟಕ್ಕೆ ಅದರಲ್ಲಿ ವಿಷಯವು ಸಾಮಾನ್ಯ ಇಂಟ್ರೊಡಕ್ಷನ್ ಚೆನ್ನಾಗಿದೆ ಅದು ನೀವು ಓದಿಕೊಳ್ಳಬಹುದು ದೊಡ್ಡ ವಿಚಾರವೇನಿಲ್ಲ ಆಳವಾದ ಚಿಂತನವೇನಿಲ್ಲ ಕೆಲವು ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ ಸ್ವಾಮೀಜಿ ನೇರಾಗಿ ಎರಡನೇದಕ್ಕೆ ಹೋಗ್ತೀನಿ ನಾನು ಆಯಿತಾ ಒಂದು ಹೇಳಿದ್ದೇನೆಂದರೆ ಹಿಂದಿನ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿ ಮುಮುಕ್ಷು ಆಗಿರಬೇಕು ತತ್ವ ವಿಚಾರಕ್ಕೆ ವೈರಾಗ್ಯವಿರುವವನೂ ಆಗಬೇಕು ಮುಮುಕ್ಷೂ ಆಗದವನಿಗೆ ಅಂದರೆ ನಿಜವಾಗಿ ಮೋಕ್ಷ ಬೇಕು ಎನ್ನುವವರೇ ಬೇಕು ಜನರಲ್ಲಿ ಈಗಿನ ಕಾಲದಲ್ಲಿ ಅಧಿಕಾರಿತ್ವ ಎಂದು ನೋಡುತ್ತಾ ಇಲ್ಲ ಯೋಗ್ಯತೆ ಪಡಿಕೊಂಡು ಯೋಗ್ಯತಕ್ಕೆ ಅನುಗುಣವಾಗಿ ಸಾಧನ ಇರಬೇಕು ಯೋಗ್ಯತಕ್ಕೆ ಸಾಧನ ನಂತರ ಯೋಗ್ಯತಕ್ಕೆ ಅನುಗುಣವಾಗಿ ಪ್ರಯೋಜನ ದೃಷ್ಟಿ ಇರಬೇಕು ಯಾರಿಗೆ ಯಾವದು ಬೇಕೆನ್ನುವುದು ನಮಗೆ ಆಸೆ ಆಸೆಗಳು ನಮ್ಮ ಯೋಗ್ಯತ ನಮ್ಮ ಸಾಧ್ಯತಾ ಸಾಧ್ಯತೆಯನ್ನು ನೋಡಿಕೊಂಡು ಆಸೆಗಳನ್ನು ಮಾಡುತ್ತಾ ಇಲ್ಲ ಯಾರು ಯಾವ ಆಸೆ ಆದರೂ ಪಡ್ಕೊಳ್ಳಬಹುದು ಎಂದು ಹೇಳ್ತಾ ಇದ್ದಾರೆ ಆದ್ದರಿಂದ ಅದರಿಂದ ಎಲ್ಲ ಸಾಧನಗಳು ವ್ಯರ್ಥವಾಗುತ್ತಾ ಇವೆ ಮಾಡಿದರೂ ಪ್ರಯೋಜನವಿಲ್ಲ ಏಕೆ ಅಂದರೆ ಯೋಗ್ಯತವಿಲ್ಲದೆ ಮಾಡಿದ್ದರೆ ತಪ್ಪು ಮಾಡ್ತಾರೆ ಅದರ ಪ್ರಯೋಜನ ಉಂಟಾಗಲ್ಲ ಇದು ಈ ಈ ಯುಗದ ಒಂದು ಭಯಂಕರ ಶಾಪ ಯುಗ ಅಂದರೆ ಈ ಕಾಲದ ಶಾಪ ಜನರು ಯಾರು ಯಾವದ ಯೋಗ್ಯನೋ ನೋಡಬೇಕಾಗಿಲ್ಲ ಜೀವನಕ್ಕೆ ಬೇಕಾಗಿರುವ ಸದ್ಗುಣಗಳು ಆಧ್ಯಾತ್ಮಿಕ ಗುಣಗಳು ಕಲಿಯಬೇಕಾಗಿಲ್ಲ ಜನರಿಗೆ ತಮ್ಮ ಯೋಗ್ಯತಕ್ಕಿಂತ ಹೆಚ್ಚಿನ ಲಾಭ ಬೇಕು ಎನ್ನುವುದೇ ಕಂಡುಬರ್ತಾ ಇದೆ ಅಂದರೆ ತಮ್ಮ ಅಹಂಕಾರವನ್ನೇ ವೈರಾಗ್ಯ ಅಂದ್ಕೊಳ್ಳುವುದು ತಮ್ಮ ಅಹಂಕಾರವನ್ನೇ ಯೋಗ್ಯತೆ ಅಂದುಕೊಳ್ಳುವುದು ನಾವೇಕೆ ಮಾಡಬಾರ್ದು ಅವ್ರು ಮಾಡಿದರೆ ನಾವೇಕೆ ಮಾಡಬಾರ್ದು ಯಾರು ಆಕ್ಷೇಪ ಮಾಡ್ತಾರೋ ಅವರು ದೊಡ್ಡವರಾಗ್ತಾರೆ ಯಾರು ಡಿಸೊಬೆ ಮಾಡ್ತಾರೋ ಅಂದ್ರೇನು ಅವರೇ ವಿನಯಶೀಲರು ಅವರೇ ದೊಡ್ಡವರು ಎಂಬುದು ಈ ಕಾಲದು ಅಸುರ ಯುಗ ಇದು ಹಸುರರೇ ದೊಡ್ಡವರಾಗಿ ಕಂಡುಬರುತ್ತಾರೆ ಯಾರು ಉಲ್ಟಾ ಮಾತಾಡ್ತಾರೋ ಶಾಸ್ತ್ರವನ್ನು ಉಲ್ಲಂಘನೆ ಮಾಡ್ತಾರೋ ಕಟುವಾಗಿ ಮಾತಾಡ್ತಾರೋ ಮೋಸ ಮಾಡ್ತಾರೋ ಅವರಿಗೆ ಬೆಲೆ ಅವರನ್ನೇ ದೊಡ್ಡವರೇ ಹೇಳ್ತಾರೆ ಏಕೆಂದರೆ ನಾವು ಇಸ್ಲಾಂ ಕ್ರಿಸ್ತು ಮತಗಳು ಜನರನ್ನು ಸಾಯಿಸ್ತಾ ಇದ್ದು ಇರುವುದು ಜನರ ಮೇಲೆ ಈ ಈ ಕಮ್ಯುನಿಸಮ್ ಈ ಮೂರು ಸಿದ್ಧಾಂತಗಳು ದೇಶ ದೇಶಗಳನ್ನು ಎಷ್ಟು ನಾಶ ಮಾಡಿದ್ದರೆ ಅಷ್ಟು ದೊಡ್ಡವರು ಎಂದು ಹೇಳುವುದು ಎಷ್ಟು ಒಂದು ಭಯಂಕರವಾದ ನಾಚಿಕೆ ಇಲ್ಲದ ಮಾತು ಅಂದರೆ ವಿವೇಕಾನಂದ ಸ್ವಾಮೀಜಿ ಇಂಗ್ಲೆಂಡ್ನಲ್ಲಿ ಪ್ರವಚನ ಮಾಡುತ್ತಾ ಇರುವಾಗ ಭಾರತ ದೇಶ ಹಿಂದೂ ಧರ್ಮದ ವೈಶಿಷ್ಟ್ಯ ಹೇಳುತ್ತಾ ಇದು ಎಷ್ಟು ದೊಡ್ಡವಾಗಿದೆ ಆಧ್ಯಾತ್ಮಿಕತೆ ಎಷ್ಟು ಆಳವಾಗಿದೆ ನಮ್ಮ ಮಹನೀಯರು ಎಷ್ಟು ತ್ಯಾಗಶೀಲರು ಎಷ್ಟು ವೈರಾಗ್ಯ ಎಷ್ಟು ಅಂತರ್ಮುಖತ ಎಷ್ಟು ತತ್ವಚಿಂತನ ಅದೆಲ್ಲ ಹೇಳುತ್ತಾ ಇದ್ದರು ಆ ಶ್ರೋತೃಗಳಲ್ಲಿ ಒಂದು ಲೇಡಿ ಎದ್ದು ಅವಳು ಏನು ಹೇಳ್ತಾರೋ ಗೊತ್ತಾ ನೀವು ಹಿಂದೂ ಮತ ಇಷ್ಟು ಗ್ರೇಟು ಇಷ್ಟಿಷ್ಟು ಇಷ್ಟಿಷ್ಟು ಪ್ರಶಂಸೆ ಮಾಡ್ತಾ ಇದ್ದೀವಿ ಏನು ಮಾಡಿತು ಹಿಂದೂ ಧರ್ಮ ಒಂದು ದೇಶವನ್ನು ಗೆದ್ದುಕೊಂಡಿಲ್ಲ ಒಂದು ಒಬ್ಬರನ್ನು ಸಾಯಿಸಲಿಲ್ಲ ಒಬ್ಬರನ್ನು ಮರ್ಡರ್ ಮಾಡಲಿಲ್ಲ ರೇಪ್ ಮಾಡಲಿಲ್ಲ ನಿಮ್ಮ ಏನು ಮತ ನಿಮ್ಮದು ಇದು ನೋಡಿ ಹೀಗೆ ಮಾತಾಡುವುದಕ್ಕೆ ಎಷ್ಟು ರಾಕ್ಷಸತ್ವ ಬೇಕು ಈ ಪ್ರಶ್ನೆ ಮಾಡುವುದಕ್ಕೆ ಒಂದು ಸನ್ಯಾಸಿಗೆ ಪಬ್ಲಿಕ್ನಲ್ಲಿ ಎಷ್ಟು ರಾಕ್ಷಸತ್ವ ಬೇಕು ಈಗ ಈ ರಾಕ್ಷಸತ್ವವೇ ನಮಗೆ ಸ್ಟ್ಯಾಂಡರ್ಡ್ ಆಗಿಬಿಟ್ಟಿತ್ತು ಏಕೆಂದರೆ ನಾವು ರಾಕ್ಷಸ ಗುರುಗಳನ್ನೇ ಮಾಡಿಕೊಂಡಿದ್ದೀವಿ ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ರಾಕ್ಷಸರಿಗೆ ಕೊಟ್ಟಿದ್ದೇವೆ ರಾಕ್ಷಸರಿಗೆ ನಮ್ಮ ವಿದ್ಯಾ ವಿಧಾನ ಕೊಡುವುದರಿಂದ ಮೀಡಿಯಾ ಆ್ಯಂಡ್ ವಿದ್ಯೆ ಹಿಂದೂಗಳ ಮೂರ್ಖತ ಏನೆಂದರೆ ಈ ವಿದ್ಯಾ ಮೀಡಿಯಾ ಮಾತ್ರ ಶತ್ರುಗಳಿಗೆ ಕೊಟ್ಟು ನಾವು ಹಿಂದೂಗಳಾಗಿ ಬದುಕಿತಿ ಅಂದ್ಕೊಂಡರು ಎಷ್ಟು ನಾಚಿಕೆ ಇಲ್ಲದ ನಮ್ಮ ಗುರುಗಳು ನಮ್ಮ ಸನ್ಯಾಸಿಗಳು ನಮ್ಮ ಪೀಠಾಧಿಪತಿಗಳು ನಮ್ಮ ವಿದ್ಯೆ ವಿದೇಶಿಯರು ಕೊಡ್ತಾರಂತೆ ಹಿಂದೂ ಧರ್ಮ ಬದುಕುತ್ತದಂತೆ ಏನು ನಾಮಸ್ಮರಣ ಮಾಡಿದರೆ ಸಾಕು ಹಿಂದೂ ಧರ್ಮ ಬದುಕುತ್ತದಂತೆ ಅಲ್ಲವೇ ನಾನು ಹಿಂದಿನ ಪ್ರವಚನದಲ್ಲಿ ನಾನು ಎಲ್ಲರನ್ನು ವಿಮರ್ಶನ ಮಾಡಿದೆ ಎಂದು ಯಾರೋ ಸುಗಮ ಒಂದು ಪ್ರವಚನದಕ್ಕೆ ಯಾರೋ ವಿದೇಶಿಯರು ತನ್ನ ಹೆಸರು ಮರೆ ಮಾಡಿ ಮುಚ್ಚಿ ಇನ್ನೇನೋ ಹೆಸರಿನಿಂದ ನನಗೆ ವಿಮರ್ಶೆ ಮಾಡಿದ ಮರಿಗ ನಾನು ಏನು ಹೇಳಬೇಕು ನಾನು ಹೇಳಿದ್ದೀನಿ ಇದು ನನ್ನ ವೀಕ್ನೆಸ್ ವಿಮರ್ಶೆ ಮಾಡುವುದೇ ನನ್ನ ಸ್ವಭಾವ ನನ್ನ ವೀಕ್ನೆಸ್ ಏನು ಮಾಡಬೇಕು ಭಗವಂತ ನನ್ನನ್ನು ಹೀಗೆ ಸೃಷ್ಟಿ ಮಾಡಿದ ನೀವು ಬೇಕಂದರೆ ಕೇಳು ಇಲ್ಲದಿದ್ದರೆ ಬಿಡು ಏನು ಮಾಡ್ತೀವಿ ಯಾರಿಗೂ ನಾನು ಬಲವಂತ ಮಾಡ್ತಾ ಇದ್ದೀನ ಏನು ಹಿಂದುಗಳು ಈಗಲೂ ನಾಚಿಕೆ ಇಲ್ಲ ಯಾರಿಗೆ ಎಲ್ಲರಿಗೂ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಯಾರು ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಮಠಾಧಿಪತಿಗಳಾಗಿಬಿಟ್ಟರೆ ಅವ್ರಿಗೇನು ಕೋಡುಗಳೇನು ಬರಲ್ಲ ಅದೇ ಮೂರ್ಖ ಬುದ್ಧಿ ನಮ್ಮ ವಿದ್ಯಾ ವ್ಯವಸ್ಥೆಯನ್ನು ಶತ್ರುಗಳಿಗೆ ಕೊಟ್ಟು ಮೀಡಿಯಾಯನ್ನು ಶತ್ರುಗಳಿಗೆ ಕೊಟ್ಟು ಇವರು ಮಾತ್ರ ಒಂದು ಮಾಡಲ್ಲ ಒಂದು ಪುಸ್ತಕ ಪ್ರಿಂಟ್ ಮಾಡಲ್ಲ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ ಎಂದು ಹೇಳ್ತಾರೆ ಅವರಿಗೆ ನಾಶ ಅನಿಸುತ್ತಾ ಇಲ್ಲ ಇನ್ನೊಂದು ಪದ್ಧತಿ ಗೊತ್ತಾ ಇನ್ನೊಂದು ಪದ್ಧತಿ ಗೊತ್ತಾ ಅವರು ಇಸ್ಲಾಂ ಕ್ರಿಸ್ತು ಮತ ಕಮ್ಯುನಿಸ್ಟ್ಗಳಿಂದ ಹಿಂದೂ ಧರ್ಮ ನಾಶವಾಗುತ್ತಾ ಇದೆ ಎಂದು ಅವ್ರಿಗೆ ಅನಿಸುತ್ತಾನೇ ಇಲ್ಲ ಅನಿಸುತ್ತನೇ ಇಲ್ಲ ಏಕೆಂದರೆ ನಮ್ಮದು ಒಂದು ಪುರಾಣಗಳಲ್ಲಿಯೂ ಒಂದು ಬಂದಿದೆ ಈ ಪಾಯಿಂಟ್ ನಾನು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಅಧಿಕಾರಿತ್ವವನ್ನು ಕಲ್ಕೊಂಡುವುದು ಹೇಗಾಯಿತು ಏಕೆಂದರೆ ಸ್ವಾಮೀಜಿ ಶಮಧಮಾದಿ ಗುಣಗಳು ವಿವೇಕ ವೈರಾಗ್ಯ ಇರುವವನು ವೇದಾಂತ ಕೇಳಬೇಕು ಎಂದು ಅಂಥವನು ಅಧಿಕಾರಿ ಎಂದು ಒಂದು ಪೌರಾಣಿಕ ಪ್ರಕ್ರಿಯೆ ಏನಿದೆ ಅಂದರೆ ಎರಡು ಕಂಡು ಬರುತ್ತದೆ ಅಸುರ ವಂಶದಲ್ಲಿ ಹುಟ್ಟಿದವನಾದರೂ ಉದಾಹರಣೆಗೆ ಭಾಗವತವೇ ನೋಡಿ ಅಸುರ ವಂಶದಲ್ಲಿ ಪ್ರಹ್ಲಾದ ಹುಟ್ಟಿದ್ದು ಅಸುರ ವಂಶ ಅಸುರ ವಂಶದಲ್ಲಿ ಅಸುರ ಕುಟುಂಬದಲ್ಲಿ ಹುಟ್ಟಿದ್ದರು ಭಕ್ತನಾಗಿದ್ದರೆ ಸಜ್ಜನ ಸಂಸ್ಕಾರವಂತ ಭಕ್ತನಾಗಿದ್ದರೆ ಭಗವಂತ ನಿಮ್ಮ ಜಾತಿಗಿಂತ ನಿಮ್ಮ ಸಂಸ್ಕಾರ ನಿಮ್ಮ ಕರ್ಮ ನಿಮ್ಮ ನಡತೆ ನಿಮ್ಮ ಹೃದಯ ನಿಮ್ಮ ಭಕ್ತಿ ಇದು ನೋಡ್ತಾನೆ ಆದ್ದರಿಂದ ನೀವು ಅಸುರ ಕುಟುಂಬದಲ್ಲಿ ಹುಟ್ಟಿದ್ದರು ಅಸುರ ವಂಶದಲ್ಲಿ ಹುಟ್ಟಿದ್ದರು ಭಗವದ್ ಭಕ್ತಿ ಇದ್ದರೆ ಅದರಿಂದ ನಿಮ್ಮ ಅಭಿಮಾನ ಅಹಂಕಾರಗಳು ಹೋಗಿ ಶರಣಾಗತರಾಗಿ ವಿನಯಶೀಲನಾಗಿ ಭಗವಂತನಿಗೆ ಅನನ್ಯ ಭಕ್ತನಾಗ್ತಾನೆ ಅಂಥವರು ಭಗವತ್ ಪ್ರಾಪ್ತಿಯನ್ನು ಪಡ್ಕೊಳ್ತಾನೆ ಎಂದು ಹೇಳಿದ್ದಿದೆ ಇದು ತುಂಬ ಚೆನ್ನಾಗಿದೆ ಯಾಕಂದರೆ ಕೇವಲ ಜಾತಿಗಿಂತ ಜಾತಿಯೂ ಕರ್ಮಕ್ಕೋಸ್ಕರ ಸಂಸ್ಕಾರಕ್ಕೋಸ್ಕರ ಹೇಳಿದೆ ಹೊರತು ಜಾತಿ ಮಾತ್ರ ಜಾತಿ ಎಂದೇನು ಹೇಳಲಿಲ್ಲ ಜಾತಿಯಿಂದಲೂ ಕೆಲವು ಸಂಸ್ಕಾರಗಳು ಬರುತ್ತವೆ ಅರ್ಥ ಅಷ್ಟೆ ಇದು ಒಂದು ಪುರಾಣದಲ್ಲಿ ಕಂಡುಬರುತ್ತದೆ ಇದು ಕಂಡುಬರುತ್ತದೆ ಭಗವಂತನನ್ನು ದ್ವೇಷದಿಂದ ಲೋಕಗಳನ್ನು ಹಿಂಸಿಸುವುದೇ ಒಂದು ಭಗವದ್ ಭಕ್ತಿಯಂತೆ ಕಂಸ ಲೋಕವನ್ನು ಹಿಂಸೆ ಮಾಡಿದ ರಾವಣನು ಲೋಕವನ್ನು ಪೀಡಿಸಿದ ಋಷಿಗಳನ್ನು ಸಾಯಿಸಿದ ಇದು ಅಸುರರು ಭಗವಂತನನ್ನು ದ್ವೇಷ ಮಾಡಿದ್ದರೂ ಅದು ಒಂದು ಸಾಧನೆಯೇ ಅದರಿಂದಲೂ ಭಗವದ್ಭಕ್ತಿಯನ್ನು ಪಡ್ಕೊಂಡು ಮೋಕ್ಷವನ್ನು ಪಡ್ಕೊಳ್ತಾನೆ ಎಂದು ಹೇಳಿದೆ ಇದೇನೂ ನನಗಂತೂ ಅರ್ಥವಾಗಲಿಲ್ಲ ನಾನು ಕೇಳಿರುವ ಗುರುಗಳು ಮಾತ್ರ ಇದು ನನಗೇನು ಕನ್ವಿನ್ಸ್ ಆಗಲಿಲ್ಲ ಅವರೇನು ಹೇಳ್ತಾರೆ ಭಕ್ತಿಗಿಂತ ಅವರೇನು ಡಿಫೆಂಡ್ ಮಾಡ್ತಾರೋ ಗೊತ್ತಾ ದ್ವೇಷದಿಂದಲೂ ಭಗವದ್ಭಕ್ತಿ ಆಗಬಹುದಂತೆ ಕ್ರೂರತ್ವ ದ್ವೇಷ ಕ್ರೂರದಿಂದ ದ್ವೇಷತ್ವದಿಂದಲೂ ಭಗವತ್ ಪ್ರಾಪ್ತಿ ಆಗುತ್ತದೆ ಅದು ನೋಡಿ ಇದು ನನಗೇನು ಕನ್ವಿನ್ಸ್ ಆಗಲಿಲ್ಲ ಯಾರಾದರೂ ಹೇಳಿದ್ದರೆ ನಾನು ಇನ್ನೂ ಕೇಳುವುದಕ್ಕೆ ರೆಡಿ ಇದ್ದೀನಿ ನಾನು ಕಲಿಯಬೇಕಿದೆ ಹೇಗೆ ಆಗುತ್ತದೆ ಎನ್ನುವುದು ನನಗೇನು ಕನ್ವಿನ್ಸ್ ಆಗ್ತಾ ಇಲ್ಲ ಅದು ಸುಮ್ಮನೆ ಅರ್ಥವಾದ ಅಷ್ಟೆ ಅವರೇನು ಹೇಳ್ತಾರೆ ಅಂದರೆ ಗುರುಗಳು ನಮ್ಮ ಬೃಂದಾವನದ ಗುರುಗಳ ಖಂಡಾನಂದ ಸ್ವಾಮಿ ದ್ವೇಷದಿಂದ ಭಗವಂತನ ಮೇಲೆ ಅನನ್ಯತ ಇರುತ್ತದಂತೆ ಪ್ರೇಮಗಿಂತ ಹೆಚ್ಚಿನ ಅನನ್ಯತೆ ಇರುತ್ತದಂತೆ ಅದೇ ಯಾಕಂದರೆ ಯಾರ ಮೇಲೆ ದ್ವೇಷ ಇರುತ್ತದೋ ಅವರನ್ನೇ ಅವರನ್ನೇ ಮತ್ತೆ 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 ಯೋಚನೆ ಮಾಡ್ತೇವೆ ನಿರಂತರವಾಗಿ ತದಾಕಾರ ವೃತ್ತಿ ತದೇಕ ವೃತ್ತಿ ತದೇಕ ವೃತ್ತಿ ಅಂದರೆ ಅದೊಂದೇ ವೃತ್ತಿ ಇರುತ್ತದಂತೆ ಆದ್ದರಿಂದ ಅವನು ಭಗವಂತನನ್ನು ಪಡ್ಕೊಳ್ತಾನೆ ಅಂತ ದ್ವೇಷದಿಂದ ತದಾಕಾರ ವೃತ್ತಿ ಆಗಬಹುದು ಆದರೆ ಮನಸ್ಸುಗೆ ಸಮಾಧಾನವಾಗಲ್ಲ ಯಾವ ಭಗವಂತನನ್ನು ಯೋಚನೆ ಮಾಡ್ತಾ ಇದ್ದಾನೋ ಭಗವಂತನಲ್ಲಿ ಪ್ರೇಮದಿಂದ ಯೋಚನೆ ಮಾಡ್ತಾ ಇಲ್ಲ ದ್ವೇಷದಿಂದ ಮಾಡಿದ್ದರೆ ಯಾವ ವಸ್ತುವನ್ನು ಯೋಚನೆ ಮಾಡ್ತಾನೋ ಅದನ್ನೇ ದ್ವೇಷದಿಂದ ಮಾಡುವುದರಿಂದ ಭಗವತ್ ಪ್ರಾಪ್ತಿ ಹೇಗೆ ಆಗುತ್ತದೆ ದ್ವೇಷ ಅಂದರೆ ಬೇಡ ಎಂದೇ ನೋಡ್ತಾ ಇದ್ದೆ ಅದನ್ನು ವಿರೋಧ ಬುದ್ಧಿಯಿಂದ ನೋಡಿ ವಿರೋಧ ಬುದ್ಧಿಯಿಂದ ನೋಡಿದವರು ಅದನ್ನು ಪಡ್ಕೊಳ್ತಾನ ಇದು ವಿಚಿತ್ರವಾಗಿದೆ ರಜ್ಜುವನ್ನು ಹಾ ಹಗ್ಗವನ್ನು ವಿರೋಧ ಬುದ್ಧಿಯಿಂದ ಹಾವೆಂದು ತಿಳ್ಕೊಂಡವನು ಹಗ್ಗವನ್ನು ಪಡ್ಕೊಳ್ತಾನೆ ಎಂದು ಹೇಳಿದಂತೆ ಇದೆ ನನಗೇನು ಕನ್ವಿನ್ಸ್ ಆಗಲಿಲ್ಲ ಹಾವ ಹಗ್ಗವನ್ನು ಹಾವಾಗಿ ತಿಳ್ಕೊಂಡವನು ಆ ಹಗ್ಗವನ್ನು ಇನ್ನೂ ಎಲ್ಲರಿಗಿಂತ ನೇರಾಗಿ ಹಗ್ಗವನ್ನೇ ನೋಡಿದವನಿಗಿಂತ ನೇರಾಗಿ ಹಗ್ಗವನ್ನೇ ನೋಡಿದವನಿಗಿಂತ ಹಾವೆಂದು ನೋಡಿದವನು ಹಗ್ಗವನ್ನು ಇನ್ನೂ ಚೆನ್ನಾಗಿ ಬೇಗಿ ಪಡ್ಕೊಳ್ತಾನೆ ಎಂದಂತೆ ಇದೆ ದ್ವೇಷದಲ್ಲಿ ವಿರೋಧ ಬುದ್ಧಿ ಇದೆ ವಿರೋಧ ಬುದ್ಧಿಯಲ್ಲಿ ಭಗವತ್ ಪ್ರಾಪ್ತಿ ಹೇಗೆ ಆಗುತ್ತದೆಪ್ಪ ಪ್ರಣಯ ಕಲ ಹೀಗ ಆಗಬಹುದು ಏನು ಪ್ರಣಯ ಕಲಹ ಇದೆ ನೋಡಿ ಪ್ರಣಯ ಕಲಹ ಅಂದರೆ ಯಾರ ಮೇಲೋ ಪ್ರೇಮ ಇರುತ್ತದೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಎಲ್ಲೋ ಕಾಶಿ ಯಾತ್ರಕ್ಕೋ ಎಲ್ಲಿಗೋ ಇವರನ್ನು ಕರ್ಕೊಂಡು ಹೋಗಲ್ಲ ಏಕೆ ಇವರ ಆಸೆ ಇಟ್ಕೊಂಡರೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಎಂದು ಆದರೆ ಹಾಗೆ ಏನೋ ನೆಪ ಹೇಳಿ ಏನೋ ಹೇಳೋ ಆಗಲ್ಲ ಅದೆಲ್ಲ ಆಗಲ್ಲ ಇಂದ ಒಬ್ಬನೇ ಹೋಗ್ತೀನಿ ಅಂದರೆ ಈಗ ಇನ್ನೊಬ್ಬರಿಗೆ ಸಿಟ್ಟು ಬರ್ತದೆ ಏಕೆ ಸಿಟ್ಟು ಬಂದರೆ ಎಲ್ಲ ಮನೆಯಲ್ಲೆಲ್ಲ ಗಲಾಟೆ ಮಾಡ್ತಾನೆ ಒಡೆದು ಹಾಕ್ತಾನೆ ಏನೇನೋ ಅಂದರೆ ಇದರಲ್ಲೇನು ಸಿಟ್ಟು ಮಾಡಿಕೊಂಡು ಮಾಡಿದ್ದರೂ ಕೋಪದಿಂದ ಮಾಡಿದ್ದರೂ ಅದು ಪ್ರೇಮದಿಂದ ಪ್ರೇರಿತವಾಗೇ ಇದೆ ಏಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಎಂದು ಕೋಪದಿಂದ ಮಾಡಿದ್ದಾರೆ ಇದು ನಿಜವಾಗಿ ದ್ವೇಷ ಅಲ್ಲ ದ್ವೇಷದ ರೂಪ ಅಲ್ಲ ಅದು ಕೋಪದ ರೂಪ ಧರಿಸಿಕೊಂಡೇ ಹೊರತು ಒಳಗೆ ಮಾತ್ರ ಪ್ರೇಮ ಇದೆ ಹಾಗಾದರೆ ಒಪ್ಕೊಳ್ತೀವಿ ಅದು ಪ್ರೇಮ ಎಂದು ಒಪ್ಪಬಹುದು ಜಯ ವಿಜಯರನ್ನು ಜಯ ವಿಜಯರನ್ನು ಅಲ್ಲಿ ವೈಕುಂಠದಿಂದ ಭಗವಂತ ಹೊರಗೆ ಕಳಿಸಿಬಿಟ್ಟ ಮನುಷ್ಯ ಲೋಕಕ್ಕೆ ಹೋಗಿ ಎಂದು ಶಾಪ ಕೊಟ್ಟು ಬಿಟ್ಟ ಅಯ್ಯೋ ನನ್ನನ್ನು ಮನುಷ್ಯಕ್ಕೆ ಕಳಿಸಿಬಿಟ್ಟರೆ ನನಗೆ ಬೇಡ ಮನುಷ್ಯ ಲೋಕ ನಾವು ಬ್ರಹ್ಮಲೋಕಕ್ಕೆ ವೈಕುಂಠಕ್ಕೆ ಬರಬೇಕು ಎಂದು ಕೋಪದಿಂದ ಭಗವಂತ ನಮ್ಮನ್ನು ಬೇಗ ಕಲ್ಕೊಂಡು ಹೋಗಿ ಕರ್ಕೊಂಡು ಹೋಗಲಿ ಎಂದು ಭಗವಂತನ ಮೇಲೆ ಪ್ರೇಮದಿಂದಲೇ ಗಲಾಟ ಮಾಡಿದ್ದರೆ ಭೂಲೋಕಕ್ಕೆ ಬಂದು ಭಗವಂತ ಬೇಗ ಸಾಯಿಸಿ ಕರ್ಕೊಂಡು ಹೋಗ್ತಾನೆ ಅಷ್ಟಿದ್ದರೆ ಒಪ್ಕೊಳ್ತೀರಿ ಆ ಪ್ರೇಮದಿಂದಲೇ ಭಗವಂತ ನನ್ನನ್ನು ಬೇಗ ಕರ್ಕೊಂಡು ಹೋಗಬೇಕು ಏಕೆಂದರೆ ಕೋಪ ಬಂದರೆ ನನ್ನನ್ನು ಬೇಗ ಸಾಯಿಸಿಬಿಡ್ತಾನೆ ಬೇಗಿ ಸಾಯಿಸಿಬಿಟ್ರೆ ಬೇಗ ಮನುಷ್ಯ ಜನ್ಮ ಮುಗಿಯುತ್ತದೆ ನಾನು ಬೇಗ ವೈಕುಂಠಕ್ಕೆ ಹೋಗ್ತೀನಿ ಅಂದರೇನು ವೈಕುಂಠದಲ್ಲಿ ಪ್ರೇಮದಿಂದ ಭಗವಂತನ ಮೇಲೆ ಪ್ರೇಮದಿಂದ ಮನುಷ್ಯ ಲೋಕ ನನಗೆ ಬಂತೆ ಅಬ್ಬಾ ನನ್ನನ್ನು ಬೇಗ ಸಾಯಿಸಲಿ ಬೇಗ ಸಾಯಿಸಿದ್ದರೆ ನಾನು ಬೇಗ ಮನುಷ್ಯ ಲೋಕ ಬಿಟ್ಟು ಬಿಡ್ತೀನಿ ಅಂದರೆ ಅದು ಭಗವಂತನ ಮೇಲೆ ಪ್ರೇಮದಿಂದ ಭಗವಂತನ ಮೇಲೆ ವೈಕುಂಠದ ಮೇಲೆ ಪ್ರೇಮದಿಂದ ಹಾಗೆ ಮಾಡಿದ್ದಾನೆ ಅಂದರೆ ಒಪ್ಪಬಹುದು ಏಕೆ ಆ ಕೋಪವು ಪ್ರೇಮದಿಂದ ಪ್ರೇರಿತವಾಗಿರುವ ಕೋಪವೇ ಕೋಪ ಹೊರಗಿನ ಪ್ರಕಟನ ಒಳಗೆ ಮಾತ್ರ ಪ್ರೇಮನೇ ಇದೆ ನನಗೆ ವೈಕುಂಠ ಹೋಗಬೇಕು ವಿಷ್ಣು ಸನ್ನಿಧಿಯಲ್ಲಿರಬೇಕು ಎಂದದೇ ಇರುತ್ತದೆ ನಿಜವಾದ ಭಕ್ತರಿಗೆ ಅವರು ವೈಕುಂಠದಲ್ಲಿದ್ದಾನ ಭೂಲೋಕದಲ್ಲಿದ್ದಾನ ವ್ಯತ್ಯಾಸ ಇಲ್ಲ ಐ ಯು ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಪೂರ್ಣವಾಗಿದ್ದರೆ ಇದು ನೋಡಿ ಮನಸ್ಸಿನಲ್ಲಿ ಭಕ್ತಿ ಪೂರ್ಣವಾಗಿದ್ದರೆ ನೀವು ಭೂಲೋಕದಲ್ಲಿದ್ದರೂ ನಿಮ್ಮ ಹೃದಯಕ್ಕೆ ವೈಕುಂಠದ ಅನುಭವವೇ ಬರುತ್ತದೆ ಏಕೆ ಭಕ್ತಿ ಭಾವಶುದ್ಧವಾಗಿದ್ದರೆ ಭಾವಶುದ್ಧವಾಗಿದ್ದರೆ ನೀವು ಇಲ್ಲೇ ಭೂಲೋಕದಲ್ಲಿದ್ದರೂ ನರಕಲೋಕದಲ್ಲಿದ್ದರೂ ಯಾವ ಲೋಕದಲ್ಲಿದ್ದರು ಭಾವಶುದ್ಧಿಯಿಂದ ನಿನಗೆ ಏನಾಗುತ್ತದೆ ಭಗವಂತನ ಅನುಭವವೇ ಆಗುತ್ತಾ ಇರುತ್ತದೆ ಆದ್ದರಿಂದ ಅವರಿಗೇನು ವ್ಯತ್ಯಾಸ ಇಲ್ಲ ಇದು ಸ್ವಲ್ಪ ಹೀದರೆ ಒಪ್ಪಿಕೊಳ್ಳಬಹುದು ಅದರಿಂದ ಯಾರು ವೈಕುಂಠದಲ್ಲಿರುವ ಜಯ ವಿಜಯರು ಭಗವಂತನ ಶಾಪದಿಂದ ಬಂದರೋ ಆ ಒಬ್ಬರಿಬ್ಬರಿಬ್ಬರೇ ಅಷ್ಟೇ ಯಾರೂ ಅಲ್ಲ ಇಬ್ಬರೇ ಅಂಥವರು ಯಾರಾದರಿದ್ದರೆ ಇನ್ನು ಒಬ್ಬರೋ ಇಬ್ಬರೋ ಅಷ್ಟೇ ಅಂದರೆ ಯಾವುದೋ ವಿಶೇಷ ಕಾರಣದಿಂದ ಭೂಲೋಕಕ್ಕೆ ಬಂದಿರುವವರು ಮತ್ತೆ ಬೇಗ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡಬೇಕು ಕರ್ಕೊಂಡು ಹೋಗಬೇಕು ಎಂಬ ಆಸೆದಿಂದ ಭಗವಂತ ನಮ್ಮನ್ನು ಬೇಗ ಯಾವಾಗ ಮಾಡ್ತಾನೆ ಬೇಗ ಮಾಡುವುದಕ್ಕೆ ಅದು ತಡ್ಕೊಳ್ಳಕ್ಕಾಗದೆ ತಡ್ಕೊಳ್ಳಕ್ಕಾಗದೆ ಕೋಪದಿಂದ ಗಲಾಟೆ ಮಾಡ್ತಾರೆ ನೋಡಿ ಹಾಂ ಅದು ಮಾಡಿದ್ದರೆ ಒಪ್ಕೊಳ್ತೀವಿ ಅಷ್ಟೇ ಹೊರತು ಭಗವಂತನನ್ನು ದ್ವೇಷ ಮಾಡಿದ್ದರೆ ನೀವು ಮೋಕ್ಷಕ್ಕೆ ಹೋಗ್ತೀವಿ ಎನ್ನುವುದು ಹೊಂದಲ್ಲ ಅವರು ಮೊದಲೇ ಭಕ್ತರು ಹೃದಯದಲ್ಲಿ ಭಕ್ತೇ ಇತ್ತು ಭಗವಂತನ ಸೇವಕರಾಗಿದ್ದರು ವೈಕುಂಠದಲ್ಲಿದ್ದರು ಅಂಥವರು ಮೊದಲು ಭಕ್ತಿ ಇದ್ದೇ ಇದೆ ಮೇಲೆ ಸ್ವಲ್ಪ ಕೋಪ ಪ್ರಕಟಿಸ್ತಾ ಇದ್ದಾರೆ ಅಷ್ಟೇ ಅಂಥವರೆಂದರೆ ಒಪ್ಪಬಹುದು ಅಷ್ಟೇ ಹೊರತು ಎಲ್ಲರೂ ದ್ವೇಷ ಮಾಡಿಕೊಂಡರೆ ಆಗುತ್ತದೆ ಅಂದರೆ ದ್ವೇಷ ಮಾಡುವುದು ಸಾಧನ ಆಗಲ್ಲ ದ್ವೇಷ ಮಾಡುವುದು ಸಾಧನ ಆಗಲ್ಲ ನೋಡಿ ಜನರನ್ನು ಪೀಡಿಸಿದ್ದರೆ ಲೋಕ ಕಂಟಕನಾಗಿ ಲೋಕವನ್ನು ಪೀಡಿಸಿದ್ದರೆ ಅದು ಭಗವದ್ ಭಕ್ತಿ ಆಗಲ್ಲ ನೋಡಿ ಲೋಕವನ್ನು ಪೀಡಿಸುವುದು ಭಗವದ್ ಭಕ್ತಿ ಆಗಲ್ಲ ಏಕೆ ಅಂದರೆ ನಮ್ಮ ಜನರು ಎಲ್ಲ ಮತಗಳು ಸಮಾನ ಎಂದು ಹೇಳಿ ಅವರು ಮತದಿಂದ ಬಲವಂತವಾಗಿ ಹಿಂಸೆ ಮಾಡಿ ಖಡ್ಗ ತೋರಿಸಿ ಸಾಯಿಸ್ತೀನಿ ಎಂದು ಹಿಂಸೆ ಮಾಡಿ ಕನ್ವರ್ಟ್ ಮಾಡ್ತಾ ಇದ್ದಾರಲ್ಲ ಇದರಲ್ಲಿ ತಪ್ಪೇನಿಲ್ಲ ಎಂದು ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನಮ್ಮ ಹಿಂದೂ ಗುರುಗಳು ಪೀಠಾಧಿಪತಿಗಳು ಹೇಳ್ತಾ ಇದ್ದಾರೆ ಅವರು ತಮ್ಮ ಮತಕ್ಕೆ ಸೇರ್ ತಮ್ಮ ಮತದಲ್ಲೇ ಸತ್ಯವಿದೆ ಇನ್ನೊಬ್ಬರ ಮತದಲ್ಲಿ ಸುಳ್ಳಿದೆ ಸೈತಾನಿದೆ ತಮ್ಮ ಮತದಲ್ಲೇ ಭಗವಂತನಿದ್ದಾನೆ ತಮ್ಮ ಪದ್ಧತೆಯೇ ಭಗವತ್ ಪೂಜಾ ಇನ್ನೊಬ್ಬರದು ಸೈತಾನು ಪೂಜಾ ಇನ್ನೊಬ್ಬರನ್ನು ಸಾಯಿಸಬಹುದು ಮರ್ಡರ್ ಮಾಡಬಹುದು ರೇಪ್ ಮಾಡಬಹುದು ತಪ್ಪಿಲ್ಲ ಎಂಬ ಸದ್ಬುದ್ಧಿಯಿಂದ ಮಾಡುತ್ತಾ ಇದ್ದಾರೆ ಅದರಿಂದ ಬಲವಂತವಾಗಿ ಕನ್ವರ್ಟ್ ಮಾಡಿದ್ದರೆ ತಪ್ಪೇನು ಎಂದು ನಮ್ಮ ಆಚಾರ್ಯರ ಪಾದರು ಹೇಳ್ತಾ ಇದ್ದಾರೆ ಬಲವಂತವಾಗಿ ಹೆದರಿಸಿ ಅಲ್ಲಿ ಹೆದರಿಸುವುದರಲ್ಲಿ ಕೆಟ್ಟ ಬುದ್ಧಿ ಇಲ್ಲ ಅವರಿಗೆ ಸದ್ಬುದ್ಧೇ ಇದೆ ಸದ್ಬುದ್ಧಿ ಇದೆ ನಿಮಗೆ ಒಳ್ಳೆಯದಾಗಲಿ ಎಂಬ ಬುದ್ಧಿಯೇ ಇದೆ ಆದ್ದರಿಂದ ಅದು ಮಾಡಿದರೆ ತಪ್ಪೇನಿಲ್ಲ ನಾವು ಜಗಳ ಮಾಡೋಕ್ಕೆ ಹೋಗಬಾರದು ಅವರನ್ನು ಅಡ್ಡಿ ಮಾಡಬಾರದು ವಿರೋಧ ಮಾಡಬಾರದು ಅವರನ್ನು ಶತ್ರುಗಳಾಗಿ ನೋಡಬಾರದು ಕನ್ವರ್ಟ್ ಮಾಡಿದರೆ ಮಾಡಿಕೊಳ್ಳಲು ಏನಾಗುತ್ತದೆ ಅವರು ಶ್ರದ್ಧಾಭಕ್ತಿಯಿಂದಲೇ ಮಾಡ್ತಾ ಇದ್ದಾರಲ್ಲವೇ ಆಧ್ಯಾತ್ಮಿಕ ಸಾಧನವಾಗೇ ಮಾಡ್ತಾ ಇದ್ದಾರೆ ಕೇಳಿದ್ದೀರಾ ಈ ಮಾತು ನೀವು ನಮ್ಮ ಆಚಾರ್ಯರು ಹೇಳುವ ಮಾತು ನಮ್ಮ ಪೀಠಾಧಿಪತಿಗಳು ಹೇಳುವ ಮಾತು ಇದು ಒಬ್ಬರಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಇದರಿಂದ ಭಗವಂತ ಅಂದರೆ ದ್ವೇಷಿಸುವನು ಎಂದಿಟ್ಕೊಂಡರು ಅವರ ಸಿದ್ಧಾಂತದಲ್ಲಿ ಗಾಡ್ ಅಂದರೆ ಇನ್ನೊಬ್ಬರನ್ನು ದ್ವೇಷಿಸುವವನು ತನ್ನ ದ್ವೇಷವನ್ನು ಹಂಚಿಕೊಳ್ಳುವನು ಅವನು ಹೇಳ್ತಾನೆ ನನಗೆ ದ್ವೇಷ ಇದೆ ನೀವು ನನ್ನ ದ್ವೇಷ ಹಂಚಿಕೊಳ್ಳಬೇಕು ದ್ವೇಷವನ್ನೇ ಸಾಧನವಾಗಿ ಹೇಳಿದವರಿಗೆ ಭಗವತ್ ಏನಾಗಲ್ಲ ಅಸುರ ಪ್ರಾಪ್ತಿ ಆಗುತ್ತದೆ ಅಸುರ ದೇವರ ಪ್ರಾಪ್ತಿ ಆಗುತ್ತದೆ ಅಸುರ ದೇವರಿರುತ್ತಾರ ಹೌದು ಅಸುರ ದೇವರಿರುತ್ತಾರೆ ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಭೂತಾನ್ ಪ್ರೇತಗಣಾಂಶಾನ್ಯೇ ಯಜಂತೆ ತಾಮಸಾಜನಃ ಸಾತ್ವಿಕರು ದೇವರನ್ನು ಪೂಜೆ ಮಾಡ್ತಾರೆ ಅರ್ಚಿಸ್ತಾರೆ ಆರಾಧನೆ ಮಾಡ್ತಾರೆ ರಾಜಸರು ಯಕ್ಷರಕ್ಷಗಳನ್ನು ಆರಾಧನೆ ಮಾಡ್ತಾರೆ ತಾಮಸರು ಪ್ರೇತಾದಿಗಳನ್ನೇ ಆರಾಧನೆ ಮಾಡ್ತಾರೆ ಇಂಥ ದೇವರು ಇನ್ನೊಬ್ಬರನ್ನು ದ್ವೇಷ ಮಾಡು ಹಿಂಸೆ ಮಾಡು ಎಂದು ಹೇಳಿದರಿಂದ ಹೇಳುವುದರಿಂದ ಅವರು ತಾಮಸ ದೇವರೇ ಆಗುತ್ತಾರೆ ನಮ್ಮ ಗುರುಗಳು ಪೀಠಾಧಿಪತಿಗಳಿಗೆ ಈ ಶ್ಲೋಕ ಮಿಸ್ಸು ಹೋಯಿತು ಭಗವದ್ಗೀತೆಯಲ್ಲಿ ಈ ಹೇಳಿರುವ ಶ್ಲೋಕ ಮಿಸ್ ಆಯಿತು ಆದ್ದರಿಂದಲೇ ಎಲ್ಲ ಮತಗಳು ಸಮಾನ ಎಂದು ಹೇಳಿ ಅವರು ದ್ವೇಷ ಮಾಡಿದ್ದರೂ ತಪ್ಪಿಲ್ಲ ಅದು ಭಕ್ತಿಯಿಂದಲೇ ಸದ್ಬುದ್ಧಿಯಿಂದಲೇ ಮಾಡ್ತಾ ಇದ್ದಾರೆ ಎಂದು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರು ನಮ್ಮ ಪೀಠಾಧಿಪತಿಗಳು ಅಲ್ಲವೇ ನಾನು ಶಾಸ್ತ್ರವನ್ನು ಇಟ್ಕೊಂಡು ಶಾಸ್ತ್ರ ಸಮ್ಮತವಾಗಿ ಯುಕ್ತಿಕಿ ಅನುಭವಕ್ಕೆ ಸಮ್ಮತವಾಗುವ ವಿಷಯ ಮಿಕ್ಕ ಪುರಾಣಗಳು ವೇದಗಳು ಶಾಸ್ತ್ರಗಳಿಗೆ ಸಮ್ಮತವಾಗಿದ್ದನ್ನೇ ನಾನು ಹೇಳ್ತಾ ಇದ್ದೇನೆ ಯಾರಿಗಾದರೂ ಇಷ್ಟವಾಗದಿದ್ದರೆ ಕೇಳಬೇಕಾಗಿಲ್ಲ ನಿಮಗೆ ಇಷ್ಟವಾಗುವ ವೇದ ಅಂತ ಹೇಳುವವರು ಸಾವಿರಾರು ಯೂಟ್ಯೂಬ್ನಲ್ಲಿವೆ ಫೇಸ್ಬುಕ್ನಲ್ಲಿವೆ ಎಲ್ಲ ಕಡೆ ಇದ್ದಾರೆ ಸಾವಿರಾರು ಜನರು ನೀವು ಕೇಳಬಹುದು ಅಲ್ಲವೇ ಅವರದ್ದು ಬೇಕಾದಷ್ಟು ಕೇಳಬಹುದು ನನಗೆ ಉಪದೇಶ ಮಾಡುವುದಕ್ಕೆ ಮಾತ್ರ ಬರಬೇಡಿ ಈಗ ಹಿಂದೆ ಒಬ್ಬರು ಮಾಡಿದ್ದಾರೆ ನನಗೆ ಉಪದೇಶ ನಾನು ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ ಇದು ನಿಮಗೆ ತಪ್ಪೆನಿಸಿದ್ದರೆ ಬಿಟ್ಟುಬಿಡಿ ನಾನು ಜನರನ್ನೇನು ದ್ವೇಷ ಮಾಡುವುದಕ್ಕೇನು ಹೇಳುತ್ತಾ ಇಲ್ಲ ದ್ವೇಷ ಮಾಡು ಎಂದು ಹೇಳುವ ಗಾಡ್ ಗಾಡಲ್ಲ ಪ್ರವಾದಿ ಪ್ರವಾದಿಯಲ್ಲ ಅವರು ಭಕ್ತರು ಭಕ್ತರಲ್ಲ ಅವರು ಅಸುರರೇ ಎಂದು ಹೇಳುವುದಕ್ಕೆ ಹೊರಟಿದ್ದೀನಿ ಯಾರು ದ್ವೇಷವನ್ನೇ ಸಾಧನೆ ಎಂದು ಹೇಳ್ತಾರೋ ಅವರು ಗಾಡ್ ದ್ವೇಷ ಮಾಡುವವನೇ ಗಾಡ್ ಆಗುತ್ತಾನೆ ಇನ್ನೊಬ್ಬರನ್ನು ಹಿಂಸೆ ಮಾಡು ಎಂದು ಹೇಳುವವನೇ ಗಾಡ್ ಆಗುತ್ತಾನೆ ಹಾಗೆ ಹೇಳುವವನೇ ಪ್ರವಾದಿ ಆಗುತ್ತಾನೆ ಅದು ಆಚರಿಸುವವರೇ ಎಂದು ಯಾರು ಹೇಳ್ತಾರೋ ಅದು ಮತ ಅಲ್ಲ ಅವರ ಪ್ರವಾದಿಗಳಲ್ಲ ಅವರ ಗಾಡ್ಗಳಲ್ಲ ಅವರ ಅಸುರರು ಅವರ ಅವರ ಉಪಾಸನ ಇಸ್ ಎ ತಾಮಸ ಉಪಾಸನ ಎಂದೇ ನಾನು ಹೇಳ್ತಾ ಇದ್ದೀನಿ ಆ್ಯಂಡು ಇದರಲ್ಲಿ ಏಕೆ ಇಷ್ಟು ಕಷ್ಟವಾಗ್ತಾ ಇದೆಯೋ ನನಗೆ ಅರ್ಥವಾಗ್ತಾ ಇಲ್ಲ ಇಟ್ ಈಸ್ ಎ ಸೋ ಸಿಂಪಲ್ ಕಾಮನ್ ಸೆನ್ಸ್ಗೆ ಅನುಗುಣವಾಗಿದೆ ಶಾಸ್ತ್ರಸಮ್ಮತವಾಗಿದೆ ನಾನು ಹೇಳಿದ್ದರಲ್ಲಿ ನಿಮಗೆ ಏಕೆ ಅರ್ಥವಾಗ್ತಾ ಇಲ್ಲ ನನಗೂ ಅರ್ಥವಾಗ್ತಾ ಇಲ್ಲ ಅರ್ಥವಾಗದಿದ್ದರೆ ಬಿಡಿ ನೀವು ದ್ವೇಷವನ್ನೇ ಮಾಡಿಕೊಳ್ಳಿ ನನ್ನದು ಹೇಳಿದ್ದು ಸರಿಯಾಗಿಲ್ಲ ಅಂತೆ ತನ್ನ ಹೆಸರನ್ನು ಮುಚ್ಚಿ ನನಗೆ ಉಪದೇಶ ಮಾಡಿದ ಮೆಸೇಜ್ ಮಾಡಿದ ನನ್ನ ಇದರಲ್ಲಿ ಯೂಟ್ಯೂಬ್ನಲ್ಲಿ ಸುಗಮಾಕಿ ಆದ್ದರಿಂದ ನಮ್ಮ ಜನರು ತಾಮಸ ರಾಜಸ ಸಾತ್ವಿಕ ಭೇದವನ್ನು ನೋಡ್ತಾ ಇಲ್ಲ ಎಲ್ಲ ಶ್ರದ್ಧಗಳು ಒಂದೇ ಶ್ರದ್ಧಾ ಅಲ್ಲ ಶ್ರದ್ಧೆಯಲ್ಲಿ ಸಾತ್ವಿಕ ಶ್ರದ್ಧಾ ರಾಜಸ ಶ್ರದ್ಧಾ ತಾಮಸ ಶ್ರದ್ಧಾ ಇರುತ್ತದೆ ಗಾಡಿನಲ್ಲಿ ರಾಜಸ ರಾಜಸಗಾಡು ಸಾತ್ವಿಕ ಗಾಡು ಇರುತ್ತಾರೆ ಸ್ವಭಾವದಲ್ಲಿ ಯಾವ ದೇವರು ಇನ್ನೊಬ್ಬರನ್ನು ದ್ವೇಷ ಮಾಡು ಎಂದು ಹೇಳ್ತಾನೋ ಭಕ್ತರಿಗೆ ದ್ವೇಷ ಹೇಳ್ಕೊಡ್ತಾನೋ ಅವರು ಅವಶ್ಯವಾಗಿ ತಾಮಸ ದೇವರೇ ಅವರಿಂದ ಅವರಿಗೆ ಸದ್ಗತಿ ಏನು ಸಿಗಲ್ಲ ಅಕಾರಣವಾಗಿ ದ್ವೇಷ ಮಾಡುವವನು ಹಿಂದೂಗಳಿರುವಷ್ಟು ಗೊಂದಳ ಕನ್ಫ್ಯೂಷನ್ನಲ್ಲಿ ಯಾರೂ ಇಲ್ಲ ನಮ್ಮ ಹೊರಗಿನ ಈ ಹೊರಗಿನ ವಿದೇಶಿ ಮತಗಳು ಹೇಗೆ ದ್ವೇಷವನ್ನು ಹೇಳುತ್ತಾ ಇವೆಯೋ ಕೆಲವು ಭಾರತ ದೇಶದಲ್ಲಿರುವ ಸಂಪ್ರದಾಯಗಳು ಒಂದು ವೈಷ್ಣವ ಸಂಪ್ರದಾಯಗಳು ಭಯಂಕರ ದ್ವೇಷವನ್ನೇ ಹೇಳ್ಕೊಡ್ತಾ ಇದ್ದಾರೆ ಹಿಂದೂಗಳು ವಿವೇಕ ಕಲ್ಕೊಂಡರು ಆದ್ದರಿಂದ ಅಸುರತ್ವದಿಂದ ವೈರಾಗ್ಯವಿಲ್ಲದೆ ವೇದಾಂತಕ್ಕೆ ಅಧಿಕಾರಿಯಾಗಲ್ಲ ಆಗಲ್ಲ ಮೋಕ್ಷ ಸಿಗಲ್ಲ ಪ್ರಪಂಚದಿಂದ ವೈರಾಗ್ಯ ಪರಮಾತ್ಮನಲ್ಲಿ ನಿಸ್ವಾರ್ಥ ನಿರ್ಮಲವಾದ ಅನನ್ಯ ಭಕ್ತಿ ಅದರಲ್ಲಿ ರಾಗದ್ವೇಷಾದಿಗಳು ರಹಿತವಾಗಬೇಕು ಅವಾಗಲೇ ಆಗುತ್ತದೆ ಇನ್ನೊಬ್ಬರನ್ನು ದ್ವೇಷಿಸುವುದು ಹಿಂಸಿಸುವುದು ಅದೇನು ಆಧ್ಯಾತ್ಮಿಕ ಸಾಧನ ಆಗಲ್ಲ ಅಲ್ಲವೇ ಹೇಳುವುದರಲ್ಲಿ ವಿವೇಕ ಇರಬೇಕು ವಿವೇಕ ಸಮ್ಮತವಾಗಬೇಕು ಆದ್ದರಿಂದ ಸ್ವಾಮೀಜಿ ಈ ಗುಣಗಳನ್ನು ಸರಿಯಾಗಿ ಕಲ್ಕೊಂಡವನಿಗೂ ವೇದಾಂತಕ್ಕೆ ಯೋಗ್ಯ ಎಂದು ಹೇಳಿದ ಹೀಗೆ ಆ ಮೊದಲನೇ ಅಧ್ಯಾಯ ಮುಗಿಸಿ ಬಿಟ್ಟಿನಿ ನೀವು ಓದ್ಕೊಳ್ಳಬಹುದು ಎರಡನೇ ಅಧ್ಯಾಯ ಶುರು ಮಾಡೋಣ ಅಂದರೆ ಹದ ಸೆವೆಂಟೀನ್ತ್ ಹದಿನೇಳನೆಯ ಭಾಗ ಓಕೆ ಅವಸ್ಥಾತ್ರಯ ದೃಷ್ಟಿ ಓಕೆ ವೇದಾಂತಿಗಳು ಅವಸ್ಥೆಗಳನ್ನು ಪ್ರಮಾಣ ದೃಷ್ಟಿಯಿಂದ ನೋಡುವುದಿಲ್ಲ ಇದು ಶೀರ್ಷಿಕೆ ಏನು ವೇದಾಂತಿಗಳು ಅವಸ್ಥಾತ್ರಯ ದೃಷ್ಟೇ ಪೂರ್ಣ ದೃಷ್ಟಿ ಅವಸ್ಥಾತ್ರೆಯ ದೃಷ್ಟಿಯೇ ದೃಷ್ಟಿ ಆದರೆ ಅವಸ್ಥೆಗಳು ನಮ್ಮ ಅನುಭವಗಳ ಅನುಭವದಲ್ಲಿವೆ ಎಂಬುದು ನಿಜ ಆದರೆ ಲೌಕಿಕರು ಎಲ್ಲರಿಗೂ ಗೊತ್ತು ಅವಸ್ಥೆಗಳಿವೆ ಲೌಕಿಕರಾಗಲಿ ಸೈಂಟಿಸ್ಟ್ಗಳಾಗಲಿ ಸೈಕಾಲಜಿಸ್ಟ್ಗಳಾಗಲಿ ಅಥವಾ ಅದ್ವೈತೇತರ ದಾರ್ಶನಿಕರಾಗಲಿ ಇವರೆಲ್ಲರೂ ಇವರೂ ಅವಸ್ಥೆಗಳನ್ನು ನೋಡ್ತಾ ಇದ್ದಾರೆ ಆದರೆ ಅವಸ್ಥೆಗಳನ್ನು ಅನುಭವ ದೃಷ್ಟಿಯ ನೋಡ್ತಾ ಇಲ್ಲ ಇದು ಇಲ್ಲಿ ಒಂದು ದೊಡ್ಡ ತಪ್ಪಿದೆ ತಪ್ಪಿದೆ ಅಂದರೆ ಪೂರ್ಣ ದೃಷ್ಟಿ ಇಲ್ಲ ಅವರಿಗೆ ಇದನ್ನು ಮುಂದೆ ಹೇಳ್ತೀನಿ ನೋಡಿ ಪರಮಾರ್ಥವನ್ನು ಕಂಡುಹಿಡಿಯುವುದಕ್ಕೆ ಮಾಡಿರುವ ಪ್ರಯತ್ನಗಳಲ್ಲೆಲ್ಲ ಉಪನಿಷತ್ತುಗಳ ಆಧಾರದ ಮೇಲೆ ಹುಟ್ಟಿರುವ ವೇದಾಂತ ದರ್ಶನವು ತನ್ನದೇ ಆದ ಒಂದು ಎಲ್ಲಕ್ಕೂ ಹೆಚ್ಚಿನ ಸ್ಥಾನವನ್ನು ಸಂಪಾದಿಸಿಕೊಂಡಿರುವುದೆಂದು ಆ ಅಗ್ರಸ್ಥಾನವನ್ನು ಆ ದರ್ಶನವು ಪಡೆದಿರುವುದಕ್ಕೆ ಅದು ಅನುಸರಿಸುವ ಪೂರ್ಣದೃಷ್ಟಿಯೇ ಕಾರಣವೆಂದು ಹಿಂದಿನ ಪ್ರಕಾಶದಲ್ಲಿ ತಿಳಿಸಿರುತ್ತೇವೆ ಇದೆಲ್ಲ ಹಿಂದಿನ ಅಂಶದಲ್ಲಿ ತಿಳಿಸಿದ್ದೇವೆ ಏನೆಂದು ಪರಮಾರ್ಥವನ್ನು ಪರಮಾತ್ಮ ತತ್ವವನ್ನು ತಿಳಿಯಬೇಕಾದರೆ ಉಪನಿಷತ್ತಿನ ಆಧಾರದಿಂದ ಮಾಡಿರುವ ವಿಚಾರ ಅಂದರೆ ಶಾಸ್ತ್ರದಿಂದ ವೇದಾಂತ ಸ ವೇದಾಂತೋಪದೇಶವನ್ನು ತಿಳ್ಕೊಂಡು ಗುರುಗಳ ಸಹಾಯದಿಂದ ವೇದಾಂತೋಪದೇಶದನ್ನು ತಿಳ್ಕೊಂಡು ಆ ಉಪ ಆ ಉಪದೇಶಕ್ಕೆ ಅನುಗುಣವಾಗಿ ತತ್ವಾನ್ವೇಷಣ ಮಾಡಿದ್ದರೆ ಅದೇ ಆ ಪದ್ಧತಿ ಅಂದರೆ ಉಪನಿಷತ್ತಿನ ಸಹಾಯದಿಂದ ಮಾಡಿರುವ ತತ್ವಾನ್ವೇಷಣವೇ ತತ್ವವನ್ನು ಕಂಡುಹಿಡಿಯುವುದಕ್ಕೆ ಸಾಧನವಾಗುತ್ತದೆ ಮಿಕ್ಕ ಜನರೆಲ್ಲ ತನ್ನ ಪ್ರತ್ಯಕ್ಷ ಅನುಮಾನ ಏನೇನೋ ಉಪಾಸನ ಇತ್ಯಾದಿಗಳು ಇಟ್ಕೊಂಡರು ಅವು ಯಾವದಿಂದಲೂ ತತ್ವ ತತ್ವ ಆಗಲ್ಲ ಏಕೆ ಅವುಗಳೆಲ್ಲ ಪರಿಮಿತ ಸಾಧನಗಳು ಪರಿಚ್ಛಿನ್ನವಳು ತನ್ನದೇ ಆದ್ದರಿಂದ ಅವಸ್ಥಾ ದೃಷ್ಟಿಯನ್ನು ಇಟ್ಟುಕೊಳ್ಳುವುದರಿಂದ ವೇದಾಂತದ್ದು ಒಂದು ವಿಶೇಷ ಸ್ಥಾನವಿದೆ ಅದು ಆ ಅದು ವೇದಾಂತದ ತತ್ವಾನ್ವೇಷಣ ಎಲ್ಲಕ್ಕಿಂತ ಹೆಚ್ಚಿನದು ಒಂದು ವಿಶಿಷ್ಟವಾದದ್ದು ಏಕೆ ಅಂದರೆ ಅದು ಅವಲಂಬಿಸಿರುವ ಪೂರ್ಣ ದೃಷ್ಟಿ ಸಿ ತತ್ವಾನ್ವೇಷಣದಲ್ಲಿ ಅವಲಂಬಿಸಿರುವ ದೃಷ್ಟೇ ಕಾರಣ ವೇದಾಂತಿಗಳು ಅವಸ್ಥಾತ್ರಯ ವಿಚಾರದಲ್ಲಿ ಅವಲಂಬಿಸಿರುವ ದೃಷ್ಟಿ ಏನೆಂದರೆ ಪೂರ್ಣ ದೃಷ್ಟಿ ಎಂದು ಹೇಳಿದ್ದಾರೆ ಈಗ ನೋಡೋಣ ಅವಸ್ಥಾತ್ರಯ ದೃಷ್ಟಿ ಒಂದೇ ಆ ಪೂರ್ಣದೃಷ್ಟಿ ಆಗಿರುವುದರಿಂದ ಆ ದೃಷ್ಟಿ ಅಂದರೆ ಪೂರ್ಣದೃಷ್ಟಿ ಅಂದರೆ ಯಾವುದು ತತ್ವಾನ್ವೇಷಣಕ್ಕೆ ಪೂರ್ಣ ದೃಷ್ಟಿ ಯಾವುದು ಅಂದರೆ ಇಂದ್ರಿಯಗಳಿಂದ ನೋಡುವುದು ಪೂರ್ಣ ಅಲ್ಲ ಅದು ಮುಂದೆ ಮುಂದೆ ಇನ್ನೂ ವಿಸ್ತಾರವಾಗಿ ಬರುತ್ತೆ ತರ್ಕದಿಂದ ಮಾಡುವುದು ಮನ ಅನುಮಾನ ಪ್ರಮಾಣದಿಂದ ಮಾಡುವುದು ಪೂರ್ಣ ಅಂದರೆ ಯಾವ ಪ್ರಮಾಣದಿಂದ ಮಾಡಿರುವುದು ಪೂರ್ಣ ದೃಷ್ಟಿ ಆಗಲ್ಲ ನೇರಾಗಿ ಅನುಭವ ದೃಷ್ಟಿ ಅದೇನೆಂದರೆ ಅವಸ್ಥಾನುಭವಗಳ ದೃಷ್ಟಿ ಅದು ಹೇಗೆ ಎನ್ನುವುದು ಇವು ಈಗಲೇ ಮುಂದೆ ಮುಂದೆ ಹೇಳ್ತೀವಿ ಅವಸ್ಥಾತ್ರೆಯ ದೃಷ್ಟಿಯೊಂದೇ ಪೂರ್ಣ ದೃಷ್ಟಿ ಆಗುವುದರಿಂದ ಈ ದೃಷ್ಟಿಯಿಂದ ಮಾಡಿದ ಸಿದ್ಧಾಂತವೇ ಅನುಭವಕ್ಕೂ ಯುಕ್ತಿಗೆ ಹೊಂದಿಗೆಯಾಗುತ್ತದೆ ಮಿಕ್ಕ ದರ್ಶನಗಳ ದೃಷ್ಟಿಯು ಅಪೂರ್ಣವಾಗುತ್ತದೆ ಇನ್ಕಂಪ್ಲೀಟ್ ದೃಷ್ಟಿ ಇಂಪರ್ಫೆಕ್ಟ್ ದೃಷ್ಟಿ ಇಟ್ ಈಸ್ ಎನ್ ಇನ್ಕಂಪ್ಲೀಟ್ ದೃಷ್ಟಿ ಇಂಪರ್ಫೆಕ್ಟ್ ದೃಷ್ಟಿ ಎಂದು ಹೇಳಬಹುದು ಅಪೂರ್ಣ ದೃಷ್ಟಿ ಆಗುವುದರಿಂದ ಸ್ಥಿರವಾಗಿ ನೆಲೆಗೆ ನಿಂತಿಲ್ಲವೆಂದು ಹೇಳಿರುತ್ತೇವೆ ಅದರಿಂದ ಅವರ ತತ್ವ ಸ್ಥಿರವಾಗಿ ನಿಲ್ಲುತ್ತಾ ಇಲ್ಲ ಬೇಗ ಈಸಿಲಿ ತಪ್ಪು ಎಂದು ಗೊತ್ತಾಗಿ ಬಿಡುತ್ತಾ ಇದೆ ಏಕಪಕ್ಷವಾಗುವುದರಿಂದ ಪರಿಮಿತ ದೃಷ್ಟಿ ಆಗುವುದರಿಂದ ಈಗ ಪ್ರಶ್ನೆ ಏನೆಂದರೆ ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಅವಸ್ಥಾತ್ರ ದೃಷ್ಟಿ ಅಂದರೆ ಏನು ಇದೊಂದು ಪ್ರಶ್ನೆ ಎರಡನೆಯ ಪ್ರಶ್ನೆ ಮಿಕ್ಕ ದೃಷ್ಟಿಗಿಂತ ಇದರಲ್ಲಿರುವ ಹೆಚ್ಚುಗಾರಿಕೆ ಏನು ಅವಸ್ಥಾತ್ರಯ ದೃಷ್ಟಿ ಅಲ್ಲದೆ ತರ್ಕ ದೃಷ್ಟಿ ಉಪಾಸನಾ ದೃಷ್ಟಿ ಇನ್ನೇನೋ ದೃಷ್ಟಿ ಮಿಕ್ಕ ದೃಷ್ಟಿಗಳಿಗಿಂತ ಹೋಲಿಸಿದ್ದರೆ ಈ ದೃಷ್ಟಿಯ ವೈಶಿಷ್ಟ್ಯವೇನು ಹೆಚ್ಚುಗಾರಿಕೆ ಅಂದರೆ ಪ್ರತ್ಯೇಕತೆ ವೈಶಿಷ್ಟ್ಯ ವಿಶಿಷ್ಟತೆಯೇನು ಮೂರನೆಯ ಪ್ರಶ್ನೆ ಇದೇ ದೃಷ್ಟಿ ಎಂದು ಹೇಳುವುದಕ್ಕೆ ಆಧಾರವೇನು ಅವಸ್ಥಾತ್ರೆಯ ದೃಷ್ಟಿಯ ಪೂರ್ಣ ದೃಷ್ಟಿ ಎಂದು ಹೇಗೆ ಹೇಳ್ತೀವಿ ಅದಕ್ಕೆ ಆಧಾರವೇನು ನಾಲ್ಕನೆಯದು ಈ ದೃಷ್ಟಿಯನ್ನು ಅವಲಂಬಿಸಿ ದರ್ಶನದಲ್ಲಿ ಮಾಡಿರುವ ಕ್ರಮವೇನು ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿ ವಿಚಾರ ಮಾಡಿದ್ದರೆ ಆ ವಿಚಾರದ ಪ್ರಕ್ರಿಯೆ ಏನು ಹೇಗೆ ಅಂದರೆ ಅವಸ್ಥಾತ್ರೆಯ ದೃಷ್ಟಿಯನ್ನಿಟ್ಟುಕೊಂಡು ಆ ವಿಚಾರ ಮಾಡುವುದು ಪದ್ಧತಿ ಹೇಗೆ ಇದು ನಾಲ್ಕನೆಯದು ಈಗ ಐದನೆಯ ಪ್ರಶ್ನೆ ಈ ವಿಚಾರದಿಂದ ತೇಲುವ ಮುಖ್ಯವಾದ ತೀರ್ಪುಗಳು ತೀರ್ಮಾನಗಳು ಯಾವುವು ಯಾವ ನಿರ್ಣಯಗಳು ಆಗುತ್ತವೆ ಈ ಅವಸ್ಥಾತ್ರಯ ದೃಷ್ಟಿಯಿಂದ ಆಗುವ ತೀರ್ಮಾನಗಳು ಯಾವುವು ಈ ಐದು ಪ್ರಶ್ನೆಗಳನ್ನು ಓಕೆ ಎಂಬುದನ್ನು ಈ ಪ್ರಕಾಶದಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸುವ ಸಂಕ್ಷೇಪವಾಗಿ ಹೇಳಿಗ ವಿಸ್ತಾರವಾಗಿ ಮುಂದೆ ಮುಂದೆ ಬರುತ್ತದೆ ಮೊಟ್ಟಮೊದಲು ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಎಂದು ಕೇಳಿದ ಓಕೆ ಅದನ್ನು ಹೇಳ್ತೀವಿ ನೋಡಿ ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಇದಕ್ಕೆ ನೋಡಿ ಕುರಿತು ಎರಡು ಮಾತುಗಳನ್ನು ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವನ್ನು ಕುರಿತು ಓದ್ತಾ ಇದ್ದೀನಿ ಎರಡು ಮಾತುಗಳನ್ನಾಡುವುದು ಅವಶ್ಯವಾಗಿದೆ ಭೌತಿಕ ಶಾಸ್ತ್ರದಲ್ಲಿಯೇ ಆಗಲಿ ಮಿಕ್ಕ ದರ್ಶನಗಳಲ್ಲಿ ಆಗಲಿ ಧರ್ಮ ಜಿಜ್ಞಾಸಗಳಲ್ಲಿಯೇ ಆಗಲಿ ಅವಸ್ಥೆಗಳಿಗೆ ಪ್ರಾಮುಖ್ಯವನ್ನು ಕೊಟ್ಟಿರುವುದಿಲ್ಲ ಇದು ನೋಡಿ ಇಂಪಾರ್ಟೆಂಟ್ ಭೌತಿಕಶಾಸ್ತ್ರ ಅಂದರೆ ಸೈನ್ಸ್ ಸೈನ್ಸೇ ನೋಡಲಿ ಅಥವಾ ಅನ್ಯ ದರ್ಶನಗಳು ಅಂದರೆ ಅದ್ವೈತ ಬಿಟ್ಟಿರುವ ದ್ವೈತ ವಿಶಿಷ್ಟಾದ್ವೈತ ನಿಂಬಾರ್ಕ ವಲ್ಲಭ ಆರ್ಯ ಸಮಾಜಿ ಮುಂತಾದವರು ಯಾರೇ ಆಗಲಿ ಬಗೆ 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 ಶೈವ ವೈಷ್ಣವಾದಿಗಳು ಎಲ್ಲರೂ ಅಂದರೆ ಮಿಕ್ಕ ದರ್ಶನಗಳಲ್ಲಿ ಅಥವಾ ಧರ್ಮ ಜಿಜ್ಞಾಸ ಧರ್ಮ ಜಿಜ್ಞಾಸ ಅಂದರೆ ಕರ್ಮಕಾಂಡ ಉಪಾಸನ ಅಥವಾ ಕೆಲವು ಉಪಾಸನ ಮತಗಳಾದ ಇಸ್ಲಾಂ ಕ್ರಿಸ್ತ ಮತಗಳಿವೆ ನೋಡಿ ಅವುಗಳಲ್ಲಿ ಇವೆಲ್ಲಗಳಲ್ಲಿ ಏನಿದೆ ಕರ್ಮಕಾಂಡ ಉಪಾಸನ ಏನೋ ಒಂದು ವಿಶ್ವಾಸ ಏನೋ ನಂಬಿಕೊಂಡಿರುವುದು ಇವುಗಳಿಗೆ ಈ ಈ ಈ ಈ ಈ ಮೂರರಲ್ಲಿ ಅಂದ್ರೇನು ಸೈನ್ಸ್ನಲ್ಲಿ ದರ್ಶನಶಾಸ್ತ್ರದಲ್ಲಿ ಅನ್ಯ ದರ್ಶನಗಳಲ್ಲಿ ಮತ್ತು ಉಪಾಸನಾ ಕರ್ಮಕಾಂಡ ಹೇಳುವ ಮತಗಳು ಇವರೆಲ್ಲರೂ ಅವಸ್ಥಕ್ಕೆ ಪ್ರಾಮುಖ್ಯವನ್ನು ಕೊಟ್ಟಿಲ್ಲ ಅಂದರೆ ಅವಸ್ಥಾ ದೃಷ್ಟಿಯನ್ನು ಇಟ್ಕೊಂಡಿಲ್ಲ ಎಂದರ್ಥ ಏಕೆ ನೋಡಿ ಪ್ರಮಾಣಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದೆ ಅಂದರೆ ಪ್ರತ್ಯಕ್ಷ ಅನುಮಾನ ಪ್ರತ್ಯಕ್ಷ ಅನುಮಾನ ಶಬ್ದ ಪ್ರಮಾಣ ಈ ಮೂರು ಇಟ್ಕೊಂಡರು ಅವಸ್ಥಾ ದೃಷ್ಟಿಗೆ ಪ್ರಮಾಣ ದೃಷ್ಟಿಗೆ ವ್ಯತ್ಯಾಸವೇನೆಂದರೆ ಪ್ರಮಾತ ಪ್ರಮಾಣಗಳಿಂದ ಪ್ರಮೇಯವನ್ನು ತಿಳ್ಕೊಳ್ಳುವುದು ಪ್ರಮಾಣ ದೃಷ್ಟಿ ಅವಸ್ಥಾ ದೃಷ್ಟಿ ಅಂದರೆ ಪ್ರಮಾಣಗಳಿಂದ ನೋಡಲ್ಲ ಪ್ರಮಾತ ಪ್ರಮಾಣ ಪ್ರಮೇಯ ಈ ಒಟ್ಟು ಅವಸ್ಥೆಯನ್ನು ಸೇರಿಸಿ ನೋಡುವುದು ಅವಸ್ಥಾತ್ರಯ ದೃಷ್ಟಿ ವ್ಯತ್ಯಾಸ ನೋಡಿ ಪ್ರಮಾತವನ್ನು ಸೇರಿಸಿಬಿಡ್ತೀವಿ ಪ್ರಮಾತೃಪ್ರಮೇಯ ಭೇದವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಅಡಕ ಮಾಡ್ತೀವೋ ಆ ಅವಸ್ಥಾನುಭವ ದೃಷ್ಟಿಯಿಂದ ನೋಡ್ತೀವಿ ಆದ್ದರಿಂದ ನೋಡಿ ಭೌತಿಕ ಶಾಸ್ತ್ರಜ್ಞರು ತತ್ವಚಿಂತಕರು ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯ ಸೈನ್ಸ್ ಏನು ಮಾಡ್ತದೆ ಸೈನ್ಸ್ ಎಷ್ಟೇ ಶೋಧನೆ ಮಾಡಲಿ ಅದು ಇಂದ್ರಿಯಗಳಿಗೆ ಗೊತ್ತಾಗುವ ಪದಾರ್ಥಗಳನ್ನೇ ಇಟ್ಕೊಳ್ತದೆ ಸಾಮಾಜಿಕ ಶಾಸ್ತ್ರಗಳು ಏನು ಸಮಾಜವು ಏನು ಚರಿತ್ರ ಆಗಲಿ ಸಮಾಜ ಆಗಲಿ ಸೋಷಿಯಲಾಜಿಕಲ್ ಅಧ್ಯಯನಗಳಾಗಲಿ ಅವರೆಲ್ಲರೂ ಇಂದ್ರಿಯ ದೃಷ್ಟಿಯಿಂದ ಇಟ್ಕೊಂಡೇ ಮನುಷ್ಯರು ಸಮಾಜ ಪರಿಸ್ಥಿತಿಗಳನ್ನು ಇಂದ್ರಿಯ ದೃಷ್ಟಿಯಿಂದ ನೋಡೇ ಒಂದು ಒಬ್ಬೊಬ್ಬ ವ್ಯಕ್ತಿಯೊಂದು ಇಟ್ಕೊಂಡು ನೋಡಿದ್ದರೆ ಹೊರತು ಅನುಭವ ದೃಷ್ಟಿಯಿಂದ ಮಾತ್ರ ಅವಸ್ಥಾನುಭವ ದೃಷ್ಟಿಯಿಂದ ಯಾರು ನೋಡುವರೇ ಇಲ್ಲ ಅದ್ವೈತಿಗಳನ್ನು ಬಿಟ್ಟು ಇನ್ನು ಮುಂದೆ ಮುಂದೆ ಹೇಳ್ತೀನಿ ಸ್ಪಷ್ಟವಾಗಿ ಭೌತಿಕ ಶಾಸ್ತ್ರಜ್ಞರು ಅಂದರೆ ಸೈಂಟಿಸ್ಟ್ಗಳು ತತ್ವಚಿಂತಕರು ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳನ್ನು ಪರಿಶೀಲಿಸುವುದರಲ್ಲಿಯೇ ಮಗ್ನರಾಗಿರುತ್ತಾರೆ ಇಂದ್ರಿಯಗಳಿಂದ ಗೊತ್ತಾಗುವುದನ್ನೇ ಗಮನಿಸ್ತಾ ಇದ್ದಾರೆ ಅವರಿಬ್ಬರು ಪ್ರತ್ಯಕ್ಷ ಪ್ರಮಾಣವನ್ನೇ ವಿಮರ್ಶೆಗೆ ವಿಷಯವನ್ನು ಒದಗಿಸುವ ಅಂದರೆ ಇಲ್ಲಿ ಅವರಿಬ್ಬರು ಇಬ್ಬರೆಂದರೆ ಯಾರು ಸೈಂಟಿಸ್ಟ್ಗಳು ದಾರ್ಶನಿಕರು ಫಿಲಾಸಫರ್ಗಳು ಇವರದು ನೋಡಿ ಪ್ರತ್ಯಕ್ಷ ಪ್ರಮಾಣವನ್ನು ವಿಮರ್ಶೆಗೆ ವಿಷಯವನ್ನೊದಗಿಸುವ ಮುಖ್ಯ ಸಾಧನ ವಿಮರ್ಶಕ್ಕೆ ವಿಷಯ ಅಂದರೆ ಅರ್ಥವೇನು ಡೇಟ್ ಆಫ್ ಆಫರ್ ಎಕ್ಸಾಮಿನೇಷನ್ ವಿಮರ್ಶೆಗೆ ವಿಮರ್ಶೆಗೆ ಒದಗಿಸುವ ಸಾಧನಗಳು ಪ್ರತ್ಯಕ್ಷ ಪ್ರಮಾಣದಿಂದ ಏನೇನು ಕಂಡುಬರುತ್ತದೋ ಆ ವಿಷಯಗಳನ್ನೇ ವಿಚಾರಣೀಯ ವಿಷಯಗಳಾಗಿಟ್ಕೊ ವಿಚಾರಣೀಯ ಅಂಶ ಅಂದ್ರೇನು ಡೇಟಾ ಅಂದ್ರೇನು ವಿಚಾರಣೀಯ ಅಂಶ ಮ್ಯಾಟರ್ ಟು ಬಿ ಎನ್ಕ್ವೈರ್ಡ್ ಇನ್ ಟು ದ ಫೀಲ್ಡ್ ಆಫ್ ಎನ್ಕ್ವೈರಿ ವಿಚಾರ ಮಾಡತಕ್ಕ ಅಂಶಗಳು ಯಾವುದು ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗುವ ಪದಾರ್ಥಗಳನ್ನೇ ವಿಮರ್ ವಿಮರ್ಶಕ್ಕೆ ವಿಮರ್ಶೆ ಮಾಡತಕ್ಕ ವಿಚಾರಣೀಯವಾದ ವಿಷಯಗಳನ್ನಾಗಿ ವಿಷಯಗಳನ್ನಾಗಿಟ್ಕೊಂಡು ಸ್ವಾಮೀಜಿ ಅಚ್ಚಗನ್ನಡ ಮಾಡಿಬಿಟ್ಟರು ಅಬ್ಬ ಇಷ್ಟು ಅಚ್ಚಗನ್ನಡ ತತ್ವ ವಿಚಾರಕರ ವೇದಾಂತಿಗಳು ಯಾರೂ ಬಳಸಲ್ಲ ಅನಿಸುತ್ತವೆ ನೋಡಿ ವಿಮರ್ಶೆಗೆ ವಿಷಯವನ್ನೊದಗಿಸುವ ಮುಖ್ಯ ಸಾಧನ ಅಬ್ಬ ವಿಚಾರಣೀಯ ಅಂಶ ಅಷ್ಟೇ ವಿಚಾರಣೀಯ ವಿಷಯ ಮುಖ್ಯ ಸಾಧನವೆಂದು ಎಣಿಸುತ್ತಾರೆ ಯಾರು ಇಬ್ಬರು ಸೈಂಟಿಸ್ಟ್ಗಳು ದಾರ್ಶನಿಕರು ಹಾಂ ಇಲ್ಲಿ ಒಂದು ಪ್ರಶ್ನೆ ಸೈಂಟಿಸ್ಟ್ಗಳು ಸೂಕ್ಷ್ಮವಾದ ಯಂತ್ರಗಳನ್ನು ಅಂದ್ರೇನು ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಇನ್ನೇನು ಇಂಥದ್ದು ಸೂಕ್ಷ್ಮವಾದ ಸಲಕರಣೆಗಳನ್ನು ಕಂಡುಹಿಡಿದು ಏರ್ಪಡಿಸಿಕೊಂಡಿದ್ದರು ಎಷ್ಟೆಷ್ಟು ಸೂಕ್ಷ್ಮವಾದ ಯಂತ್ರಗಳನ್ನು ಏರ್ಪಡಿಸಿಕೊಂಡಿದ್ದರು ಅವುಗಳೆಲ್ಲವೂ ಪ್ರತ್ಯಕ್ಷವೆಂಬ ಕಾರಣಕ್ಕೆ ಉಪಕರಣಗಳೇ ಆಗಿರುತ್ತವೆ ನಿಮಗನ್ನಿಸಬಹುದು ಸೈಂಟಿಸ್ಟ್ಗಳು ಪ್ರತ್ಯಕ್ಷ ಪ್ರಮಾಣದಿಂದ ಏನು ನೋಡ್ತಾ ಇಲ್ಲ ಇನ್ನೇನದು ಎಕ್ಸ್ರೇ ಏನು ಮೈ ಮೈಕ್ರೋಸ್ಕೋಪ್ನಿಂದ ಟೆಲಿಸ್ಕೋಪ್ನಿಂದ ಎಕ್ಸ್ರೇ ಕಿರಣಗಳಿಂದ ಇನ್ನೇನೋ ಕಾರ್ಬನ್ ಡೇಟಿಂಗು ಇಂಥದ್ದು ಏನೇನೋ ಮಾಡಿಕೊಂಡು ಬಿಟ್ಟರು ಕಾರ್ಬನ್ ಡೇಟಿಂಗ್ ಅದು ಅನುಮಾನ ಪ್ರಮಾಣ ಅದು ಬಿಡಿ ಸೊ ಇಂಥದ್ದು ಪ್ರತ್ಯಕ್ಷದಿಂದ ಏನು ಕಂಡು ಬರುತ್ತದೋ ಅಥವಾ ಮೈಕ್ರೋಸ್ಕೋಪಿನಿಂದ ಇನ್ನೂ ಸೂಕ್ಷ್ಮವಾದ ವಸ್ತುಗಳು ಕಂಡು ಬಂದರೆ ಅವುಗಳನ್ನೇ ಇಡ್ಕೊಂಡು ತತ್ವವಿಚಾರಣಕ್ಕೆ ವಿಷಯವನ್ನು ತಯಾರು ಮಾಡಿಕೊಂಡರು ಆದರೆ ಇದರಲ್ಲಿ ಎಷ್ಟು ಉಪಕರಣಗಳು ಉಪಕರಣಗಳಂದರೆ ಈ ಸಲಕರಣಗಳು ಈ ಎಷ್ಟು ಸಲಕರಣೆಗಳನ್ನು ತಯಾರು ಮಾಡಿಕೊಂಡರು ಅವುಗಳೆಲ್ಲ ಪ್ರತ್ಯಕ್ಷವೆಂಬ ಕರಣಕ್ಕೆ ಉಪಕರಣಗಳೇ ದೇ ಆರ್ ಆಲ್ ಎಕ್ಸ್ಟೆನ್ಷನ್ ಆಫ್ ಸೆನ್ಸ್ ಆರ್ಗನ್ಸ್ ಪ್ರತ್ಯಕ್ಷದ ಅಂದರೆ ಪ್ ಇಂದ್ರಿಯಗಳಿಗೆ ಇನ್ನು ಹೆಚ್ಚಿನ ಸಲಕರಣೆಗಳಷ್ಟೇ ಇಂದ್ರಿಯಗಳ ಶಕ್ತಿಯನ್ನು ಹೆಚ್ಚಿಸುವಂಥ ಸಲಕರಣೆಗಳೇ ಹೊರತು ಇಂದ್ರಿಯಗಳನ್ನು ದಾಟಿ ಹೋಗುವ ಅನುಭವವೇನಲ್ಲ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಎನ್ನುವುದು ಇಂದ್ರಿಯಗಳನ್ನು ದಾಟುವ ಅಂಶಗಳಲ್ಲ ಇಂದ್ರಿಯಗಳನ್ನೇ ಶಕ್ತಿ ಹೆಚ್ಚಿಸ್ತವೆ ಅಷ್ಟೇ ಅದರಿಂದ ಪ್ರತ್ಯಕ್ಷವೆಂಬ ಕರಣಕ್ಕೆ ಉಪಕರಣಗಳು ಅಷ್ಟೇ ಹೊರತು ಅವೇನು ಪ್ರತ್ಯಕ್ಷಗಳನ್ನು ದಾಟಿರುವ ಅನುಭವವಲ್ಲ ಓಕೆ ಈಗ ಇನ್ನು ಸ್ವಲ್ಪ ವ್ಯತ್ಯಾಸ ಹೇಳ್ತಾ ಇದ್ದಾರೆ ಯಾವುದಕ್ಕೆ ಸೈನ್ಸ್ಕಿ ಫಿಲಾಸಫಿ ಕಿ ಆಧುನಿಕ ಪಾಶ್ಚಾತ್ಯ ಏಕೆಂದರೆ ಪಾಶ್ಚಾತ್ಯ ಫಿಲಾಸಫರ್ಗಳು ಪಾಶ್ಚಾತ್ಯ ಫಿಲಾಸಫರ್ಗಳು ದಾರ್ಶನಿಕರು ಮತ್ತು ಅವರನ್ನು ನೋಡಿ ಪಾಶ್ಚಾತ್ಯ ಫಿಲಾಸಫಿಯ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಜನರು ಹಾಗೆ ಶುರು ಮಾಡಿಬಿಟ್ಟರು ನಮ್ಮ ಜನರು ಪಾಶ್ಚಾತ್ಯ ದರ್ಶನ ಶಾಸ್ತ್ರಕ್ಕೆ ಶಾಸ್ತ್ರದ ಪ್ರಭಾವಕ್ಕೆ ಒಳಗಾಗಿ ಅಂದರೆ ವಿದೇಶಿಯರು ಬ್ರಿಟಿಷರ ಪರಿಪಾಲನೆ ಶುರುವಾದ ನಂತರ ಈಗ ನಮ್ಮ ಜನರು ಅದೇ ಮಾಡುವುದು ಶುರು ಮಾಡಿಬಿಟ್ಟರು ನಮ್ಮ ಜನರೆಂದರೆ ಸಾಂಪ್ರದಾಯಿಕರಲ್ಲ ಆಧುನಿಕ ಯೂನಿವರ್ಸಿಟಿ ಹೋಗುವ ವಿದ್ವಾಂಸದಲ್ಲಿ ಇದು ನೋಡಿಕೊಂಡೇ ನಮ್ಮ ರವೀಂದ್ರನಾಥ್ ಟಾಗೋರು ನಮ್ಮ ಗಾಂಧೀಜಿ ನಮ್ಮ ಈ ಮಹನೀಯರು ಇವರೆಲ್ಲರೂ ಇವರೆಲ್ಲರೂ ದೊಡ್ಡ ದೊಡ್ಡ ಫಿ ಆಧುನಿಕ ಮಾಡರ್ನ್ ಫಿಲಾಸಫಿಯಲ್ಲಿ ಇವರೆಲ್ಲರನ್ನು ಸೇರಿಸಿಬಿಟ್ಟರು ಯಾರನ್ನು ರವೀಂದ್ರನಾಥ್ ಟಾಗೋರು ಮಹಾತ್ಮ ಗಾಂಧಿ ಇವರೆಲ್ಲರೂ ಇಂಡಿವಿಜುವಲ್ ಥಿಂಕರ್ಸ್ ಇನ್ಫ್ಲೂಯೆನ್ಸ್ ಬೈ ಬೆಸ್ಟ್ ಇಂಗ್ಲೆಂಡ್ಗೆ ಹೋಗಿ ಓದಿಕೊಂಡ ನಂತರ ಅವರು ಮನುಷ್ಯರಾಗಿದ್ದರು ಭಾರತ ದೇಶದಲ್ಲಿರುವವರೆಗಾಗಲಿಲ್ಲ ಓಕೆ ಸೊ ಆದ್ದರಿಂದ ಇಂಥವರು ಓದಿದ್ದನ್ನು ಆಧುನಿಕ ಮಾಡರ್ನ್ ಫಿಲಾಸಫಿ ಮಾಡರ್ನ್ ಇಂಡಿಯನ್ ಫಿಲಾಸಫಿ ಎಂದು ನನ್ನ ಹತ್ತಿರ ಒಂದು ಪುಸ್ತಕ ಇದೆ ಅದರಲ್ಲಿ ಮಾಡರ್ನ್ ಫಿಲಾಸಫರ್ಗಳನ್ನೆಲ್ಲ ಸೇರಿಸಿಬಿಟ್ಟರು ಅವರು ಫಿಲಾಸಫಿ ಮೋರ್ ಆಫ್ ಸೋಷಲ್ ಇದೆ ಸಾಮಾಜಿಕ ವಿಷಯಗಳು ನಮ್ಮ ಪ್ರಾಚೀನ ತತ್ವ ವಿಚಾರಣಾ ಪದ್ಧತಿ ಹಾಗೆ ಇಲ್ಲ ಆದ್ದರಿಂದ ನೋಡಿ ಭೌತಿಕ ಶಾಸ್ತ್ರದಲ್ಲಿ ಪ್ರತ್ಯಕ್ಷವೇ ಮೂಲ ಸಾಧನವಾಗಿರುತ್ತದೆ ಎಂದು ಎಣಿಸಿದರೆ ತಪ್ಪಾಗುವುದಿಲ್ಲ ಸೈನ್ಸ್ಗೆ ಬೇಸಿಸ್ ಈಸ್ ಮೂಲ ಆಧಾರವು ಪ್ರತ್ಯಕ್ಷವೇ ಪ್ರತ್ಯಕ್ಷವನ್ನು ದಾಟಿ ಸೈನ್ಸೇ ಹೋಗಲ್ಲ ಅದಕ್ಕೋಸ್ಕರನೇ ಸೈನ್ಸ್ ನೋಡಿದ್ದರೆ ನಾಸ್ತಿಕರ ಹಾಗೆ ಕಂಡು ಬರ್ತದೆ ನಾಸ್ತಿಕರೇ ಹಾಗೆ ಏನು ನಮ್ಮ ಇಲ್ಲಿಯೊಂದು ಹೇಳಬೇಕು ನಾನು ಈ ವಿಷಯ ಹೇಳಿದ್ದೇನೋ ಇಲ್ಲವೋ ನೆನಪಿಲ್ಲ ಭಾರತೀಯ ಸೈನ್ಸ್ ಬೇರೆ ಪಾಶ್ ಪಶ್ಚಿಮಾತ್ಯ ಸೈನ್ಸ್ ಬೇರೆ ಪಶ್ಚಿಮಾತ್ಯ ಸೈನ್ಸು ನಾಸ್ತಿಕ ಬುದ್ಧಿಯನ್ನು ಇಟ್ಟುಕೊಂಡು ಮ್ಯಾಟರ್ನು ಮಾತ್ರ ಅಂದರೆ ಅರ್ಥವೇನು ಭೌತಿಕ ವಸ್ತುವನ್ನು ಮಾತ್ರ ಪರಿಶೀಲಿಸುತ್ತದೆ ಪ್ರತ್ಯಕ್ಷವನ್ನೇ ಇಟ್ಕೊಳ್ತದೆ ನಮ್ಮ ಇಂಡಿಯನ್ ಸೈನ್ಸ್ ಹಾಗಲ್ಲ ಇಂಡಿಯನ್ ಸೈನ್ಸ್ಗೆ ನಿಗೂಢತೆ ಇದೆ ಇಂಡಿಯನ್ ಸೈನ್ಸ್ ಎಲ್ಲಿದೆ ಅಂದರೆ ನಾಶ ಮಾಡಿಬಿಟ್ಟಾರಲ್ಲ ಮುಸ್ಲಿಂ ಪಾಲನ ನಂತರ ಬ್ರಿಟಿಷ್ ಪಾಲನದಲ್ಲಿ ನಾಶವಾಯಿತು ಇಲ್ಲವೇ ಇಲ್ಲ ನಮ್ಮ ಆಯುರ್ವೇದ ನಮ್ಮ ಖಗೋಳಶಾಸ್ತ್ರ ನಮ್ಮ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರ ಶಿಲ್ಪಕಲೆ ಇವುಗಳೆಲ್ಲ ನಮ್ಮ ಇಂಡ ನಮ್ಮ ಇಂಡಿಯನ್ ಸೈನ್ಸಸ್ ಅಲ್ಲ ಇನ್ನು ಮೆಟಲರ್ಜಿ ಮನೆ ಕಟ್ಟುವುದು ಸಿವಿಲ್ ಇಂಜಿನಿಯರ್ಗಳು ಮನೆ ಕಟ್ಟುವುದು ಇದೆಲ್ಲ ನಮ್ಮ ಇಂಡಿಯನ್ ಸೈನ್ಸಸ್ ಇತ್ತು ಅದರಲ್ಲಿ ಏನೇನು ಬರುತ್ತದೆ ಆಯುರ್ವೇದ ಬರುತ್ತದೆ ಮನೆ ಕಟ್ಟುವುದು ಇನ್ನೇನು ಡ್ಯಾಮ್ಗಳನ್ನು ಕಟ್ಟುವುದು ಇಂಥದ್ದೆಲ್ಲ ಇತ್ತು ಪೂರ್ವಕಾಲದಲ್ಲಿತ್ತು ಮೆಟಲ್ ಮೆಟಲರ್ಜಿ ಇತ್ತು ಎನಿವೆ ಈಗ ಇಂಡಿಯನ್ ಸೈನ್ಸ್ ಹೇಳುವುದಕ್ಕೆ ಹೋದರೆ ಒಂದು ಒಂದು ಫೈವ್ ಮಿನಿಟ್ಸು ಸಾಕಾಗಲ್ಲ ದೇಕ್ಸ್ ಅನ್ನದಾರು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸು ಹಿಂದೆ ಹೇಳಿದನು ಎಲ್ಲವೋ ನೆನಪಿಲ್ಲ ಮುಂದೆ ಬಂದಾಗ ಮುಂದೆ ಬರುತ್ತದೆ ದೇಶಕಾಲ ಆವಾಗ ಹೇಳ್ತಿ ಕರೆಕ್ಟ್ ಈಗ ನೆನಪಾಯಿತು ಮುಂದೆ ದೇಶಕಾಲ ಎಂದು ಸೈಂಟಿಸ್ಟ್ಗಳ ದೃಷ್ಟಿ ಸೈಂಟಿಸ್ಟ್ಗಳ ದೃಷ್ಟಿಯಿಂದ ಪ್ರಪಂಚವಂದರೆ ಏನು ವೇದಾಂತಿಗಳ ದೃಷ್ಟಿಯಿಂದ ಪ್ರಪಂಚವಂದರೆ ಏನು ತತ್ವವಿಚಾರ ಮಾಡುವಾಗ ಪ್ರಪಂಚ ಅಂದರೆ ಏನು ಎನ್ನುವುದು ಮುಂದೆ ಮುಂದೆ ಬರುತ್ತದೆ ಆವಾಗ ಹೇಳ್ತೀನಿ ನಮ್ಮ ಇಂಡಿಯನ್ ಸೈನ್ಸ್ ಅಂದರೆ ಅವರ ಸೈನ್ಸ್ ಅಂದರೆ ವ್ಯತ್ಯಾಸವೇನೋ ಹೇಳ್ತೀನಿ ಈಗ ಸಾಕು ಬೇಡ ಇಷ್ಟೇ ಮಾತ್ರ ಇಟ್ಕೊಳ್ಳೋಣ ಪ್ರತ್ಯಕ್ಷ ಪ್ರಮಾಣವನ್ನೇ ಸೈಂಟಿಸ್ಟ್ಗಳು ಇಟ್ಕೊಂಡು ಪ್ರಮಾಣವನ್ನು ಇಟ್ಕೊಂಡು ಪ್ರತ್ಯಕ್ಷದಿಂದ ಏನು ಕಂಡು ಬರುತ್ತದೋ ಅದೇ ಒಪ್ತೀವಿ ಅಂದರೆ ಚೈತನ್ಯವನ್ನೇ ಒಪ್ಪಲಿಲ್ಲ ಸಿಂಪಲ್ ನೋಡಿ ಮನುಷ್ಯ ಅಂದರೆ ಯಾರು ಅಂದರೆ ಮನುಷ್ಯ ಅಂದರೆ ಅವರೇನು ಹೇಳಿದ್ದಾರೆ ಸ್ಥೂಲ ಪ್ರಪಂಚ ಈ ಪಂಚಭೂತಗಳಿಂದ ನಿರ್ಮಿತವಾಗಿರುವ ರಕ್ತ ಮಾಂಸಗಳಿಂದ ನಿರ್ಮಿತವಾಗಿರುವುದೇ ಮನುಷ್ಯ ಎಂದು ಹೇಳಿದ್ದಾರೆ ನೀವು ಬಯಾಲಜಿ ಓದಿರಬಹುದು ಏನು ಜಂತುಶಾಸ್ತ್ರ ಹೇಳ್ತಾರಾ ಪ್ರಾಣಿಶಾಸ್ತ್ರ ಪ್ರಾಣಿಶಾಸ್ತ್ರದಲ್ಲಿ ನೀವು ನೆನಪಿಸ್ಕೊಂಡು ನೀವು ಶಾಲೆಯಲ್ಲಿ ಓದಿರಬಹುದು ಪ್ರಾಣಿಶಾಸ್ತ್ರದಲ್ಲಿ ಏನು ಹೇಳ್ತಾರೋ ಗೊತ್ತಾ ಸಜೀವ ನಿರ್ಜೀವ ಏನು ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆ್ಯನಿಮೇಟ್ ಆ್ಯಂಡ್ ಇನ್ಯಾನಿಮೇಟ್ ಅಂದರೆ ಏನು ಆ್ಯನಿಮೇಟ್ ಇನ್ಯಾನಿಮೇಟ್ ಅಂದರೆ ಏನು ಅಂದರೆ ಕೆಲವು ಬಾಹ್ಯ ಲಕ್ಷಣಗಳನ್ನು ಪ್ರತ್ಯಕ್ಷ ಪ್ರಮಾಣದಿಂದಲೇ ಇಟ್ಕೊಂಡು ಒಂದು ಸಜೀವ ಪ್ರಾಣಿಗೆ ಜೀವವಿಲ್ಲದ ಒಂದು ಜಡ ವಸ್ತುವಿಗೆ ಅಂದರೆ ಕಲ್ಲು ಅಂಥದ್ದಕ್ಕೆ ಕಲ್ಲು ಮರಳು ಮಣ್ಣು ಅಂಥದ್ದಕ್ಕೆ ಏನು ವ್ಯತ್ಯಾಸ ಎಂದು ಹೇಳ್ತಾರೆ ಸಜೀವ ಪ್ರಾಣಿ ಬೆಳೆಯುತ್ತದೆ ಅದು ಬೆಳೆಯಲ್ಲ ಸಜೀವ ಪ್ರಾಣಿಗೆ ಜನ್ಮ ಇರುತ್ತದೆ ಕಲ್ಲುಗೆ ಜನ್ಮ ಇಲ್ಲ ಕಲ್ಲು ಮಣ್ಣು ಮರಳು ಒಂದು ಅದಕ್ಕೆ ನೀರು ಅದಕ್ಕೆ ಜನ್ಮ ಇಲ್ಲ ಅಂದರೆ ಸಜೀವ ಪ್ರಾಣಿಗೆ ಜನ್ಮ ಇರುತ್ತದೆ ಸಜೀವ ಪ್ರಾಣಿ ಬೆಳೆಯುತ್ತದೆ ಸಜೀವ ಪ್ರಾಣಿಗೆ ಹಸಿವು ಬಾಯಾರಿಕೆ ಇರುತ್ತದೆ ಸಜಿ ಇಷ್ಟೇ ಅವರ ಚೇತನ ಪುರುಷ ಅಂದರೆ ಹಸಿವು ಬಾಯಾರಿಕೆ ಆಗುತ್ತದೆ ಬೆಳೆಯುತ್ತಾನೆ ಇನ್ನೊಂದು ಒಂದು ಮಾನಸಿಕ ಪ್ರತಿಕ್ರಿಯೆ ಇರುತ್ತದೆ ಸೆನ್ಸಿಟಿವಿಟಿ ಇರುತ್ತದೆ ಇಷ್ಟೇ ಹೇಳಿದ್ದರೆ ಹೊರತು ಅವರು ಚೈತನ್ಯ ಅಂದರೆ ಏನು ಎನ್ನುವುದು ಆಳವಾಗಿ ಹೋಗಲೇ ಇಲ್ಲ ವಿಚಾರ ಏಕೆಂದರೆ ಪ್ರತ್ಯಕ್ಷ ಪ್ರಮಾಣವೇ ಇಟ್ಕೊಂಡರೆ ಅರಿವು ಅಂದರೆ ಏನು ಎಂದು ಹೇಗೆ ಗೊತ್ತಾಗ್ತದೆ ಅದರಿಂದ ಸೈಂಟಿಸ್ಟ್ಗಳು ಏನು ಹೇಳಿದ್ದಾರೆ ಅರಿವು ಅಂದರೆ ಏನಂದರೆ ಮೆದುಳಿನಲ್ಲಿ ಹುಟ್ಟುವಂಥ ಒಂದು ಪದಾರ್ಥ ಅರಿವು ಅಂದರೆ ಮೆದುಳು ಹುಟ್ಟಿದರೆ ಅದು ಪದಾರ್ಥ ಕಾನ್ಷಿಯಸ್ನೆಸ್ ಅಂದರೆ ಏನು ಇಟ್ ಈಸ್ ಎ ಫಿಸಿಕಲ್ ಪಾರ್ಟ್ ಫ್ರಮ್ ವಿಚ್ ಕಾನ್ಷಿಯಸ್ನೆಸ್ ಇಸ್ ಬಾನ್ ಎಂದು ತಿಳ್ಕೊಂಡರು ನೋಡಿ ವಿಚಿತ್ರ ಬುದ್ಧಿ ಇದೆ ಮೆದುಳು ಇಲ್ಲಿ ಸಿಂಪಲ್ ನನಗೆ ಹೆಚ್ಚು ವಾದಿಸುವಕ್ಕೆ ಹೋಗಲ್ಲ ನಾಸ್ತಿಕರನ್ನು ಮೆದುಳಿನಿಂದಲೇ ಅರಿವು ಹುಟ್ಟಿತು ಎನ್ನುವುದು ಅವಿವೇಕದ ಕೆಲಸ ಅದನ್ನು ಸೂತ್ರ ಭಾಷೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಾವು ಸೂತ್ರ ಭಾಷೆ ಹೇಳಿದ್ದರೆ ಅಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲವೇ ಮೆದುಳು ನಿಂದ ಚೈತನ್ಯ ಹುಟ್ಟಿದ್ದರೆ ಅರಿವೆಂಬುದು ಮೆದುಳಿನಿಂದ ಹುಟ್ಟುವುದಾದರೆ ಮೆದುಳು ಇದೆ ಎಂಬುದೇ ಅರಿವಿಕೂ ಗೊತ್ತಾಗ್ತಾ ಇದೆ ಅಲ್ಲವೇ ಮೆದುಳು ಇದೆ ಎಂಬುದೇ ಅರಿವಿಕೂ ಗೊತ್ತಾಗ್ತದೆ ಆ ಅರಿವು ಮೆದುಳಿನಿಂದ ಹೇಗೆ ಹುಟ್ಟುತ್ತದೆ ಮೆದುಳಿದೆ ಎಂಬುದು ಅರಿವಿಕೂ ಗೊತ್ತಾಗ್ತದೆ ಅರಿವು ಸ್ವತಂತ್ರ ಮೆದುಳು ಪರತಂತ್ರ ಮೆದುಳಿಗೆ ನಾನು ಮೆದುಳು ಎಂದು ತಿಳುವಳಿಕೆ ಇದೇನು ಮೆದುಳಿಗೆ ನಾನು ಮೆದಳೆಂದೇ ತಿಳುವಳಿಕೆ ಇಲ್ಲ ಮೆದಳನ್ನು ಅರಿವು ಕಂಟ್ರೋಲ್ ಮಾಡುತ್ತದೆ ಅರಿವು ಮೆದುಳನ್ನು ತಿಳ್ ಮೆದುಳನ್ನು ತಿಳ್ಕೊಳ್ತದ ಮೆದುಳು ಅರಿವನ್ನು ತಿಳ್ಕೊಳ್ತದ ನೋಡಿ ಉಲ್ಟಾ ಬುದ್ಧಿ ಈಗ ಅದಕ್ಕೋಸ್ಕರನೇ ಹೇಳಿದ್ದಾರೆ ಈ ಸೈಂಟಿಸ್ಟ್ಗಳೆಲ್ಲ ನಾಸ್ತಿಕ ಸೈಂಟಿಸ್ಟ್ಗಳು ಪಶ್ಚಿಮಾತ್ಯ ಸೈನ್ಸು ನಾಸ್ತಿಕ ಸೈನ್ಸ್ ಇಂಡಿಯನ್ ಸೈನ್ಸು ಆಸ್ತಿಕ ಸೈನ್ಸ್ ಇಂಡಿಯನ್ ಸೈನ್ಸು ಆಸ್ತಿಕ ಸೈನ್ಸು ಅವರ ಸೈನ್ಸ್ದೆಲ್ಲ ನಾಸ್ತಿಕ ಸೈನ್ಸ್ ನಮ್ಮ ಆಯುರ್ವೇದದಲ್ಲಿ ಜೀವ ಹೇಗೆ ಹುಟ್ಟುತ್ತಾನೆ ಎನ್ನುವುದು ಜೀವಸ್ಥೂಲ ಶರೀರವನ್ನು ಹೇಗೆ ಪಡ್ಕೊಳ್ತಾನೆ ಪ್ರಾಣ ಎಂಬುದಿದೆ ಮನಸ್ಸೆಂಬಿದೆ ಅರಿವೆಂಬುದಿದೆ ಪೂರ್ವಜನ್ಮ ಪುಣ್ಯಪಾಪಗಳೆಂಬುದಿವೆ ನಮ್ಮ ಆಯುರ್ವೇದಿಕ್ ಸೈನ್ಸು ಗರ್ಭದಲ್ಲಿ ಶಿಶುವು ಹೇಗೆ ಬರುತ್ತಾನೆ ಯಾವಾಗ ಬರುತ್ತಾನೆ ಅವನು ಯಾರು ಬರುವ ಆತ್ಮ ಯಾರು ಆತ್ಮಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡಿ ಬೆಳೆದು ಬೆಳೆದು ಶರೀರವನ್ನು ತಯಾರು ಮಾಡಿಕೊಂಡು ಹುಟ್ಟುತ್ತಾನೆ ನಮ್ಮ ಸೈನ್ಸಿನಲ್ಲಿ ಪ್ರಾಣಮಯ ಕೋಶ ಇದೆ ಮನಸ್ಸು ಇದೆ ಆತ್ಮನೂ ಇದೆ ಶರೀರ ಬಿಡುತ್ತದೆ ಶರೀರವನ್ನು ಧರಿಸುತ್ತದೆ ನಮ್ಮ ನಮ್ಮ ಸೈನ್ಸ್ನಲ್ಲಿ ಆತ್ಮನೂ ಸೇರಿದೆ ಅವರ ಸೈನ್ಸ್ನಲ್ಲಿ ಆತ್ಮನೇ ಇಲ್ಲ ಆತ್ಮ ಇಲ್ಲ ಅಂದರೆ ನಾವೆಲ್ಲರೂ ಕಲ್ಲುಗಳು ಎಂದು ಅರ್ಥ ಅಲ್ಲವೇ ಸೈಂಟಿಸ್ಟ್ ಕಂಡು ಹಿಡಿದರೇನು ಜ್ಞಾನಿಗಳು ಮಹಾಜ್ಞಾನಿಗಳು ಜ್ಞಾನಿಗಳು ನಮಗೆಲ್ಲರೂ ಉಪದೇಶ ಮಾಡ್ತಾ ಇದ್ದಾರೆ ನೀವೊಂದು ಕಲ್ಲು ಎಂದು ಹೇಳಿಬಿಟ್ಟರು ಅಂದರೆ ನಿಮಗೆ ಅರಿವಿಲ್ಲ ನೋಡಿ ಅವರ ಅರಿವಿನಿಂದ ಕ ಅರಿವಿನಿಂದ ಕಂಡು ಹಿಡಿದರಂತೆ ಅರಿವಿಲ್ಲ ಎಂಬುದು ಗೊತ್ತಾ ಅವರ ಅರಿವಿನಿಂದ ಕಲಿತುಕೊಂಡರು ಏನು ಕಲಿತುಕೊಂಡರು ಅರಿವೆಂಬುದೇ ಇಲ್ಲ ಅರಿವಿಗಿಂತ ಮುಂಚೆ ಸುಮ್ಮನೆ ಕಲ್ಲಿತ್ತು ಕಲ್ಲಿನಿಂದ ಅರಿವು ಹುಟ್ಟಿದರು ಏನಾದರೂ ಬುದ್ಧಿ ಇದೆ ಅವರು ಅರಿವಿಲ್ಲ ಎಂದು ಕಂಡು ಹಿಡಿದರು ಅವರ ಮೂರ್ಖತನ ನಾವು ಕಂಡು ಹಿಡಿದಿದ್ದೇವೆ ಎಷ್ಟು ಮೂರ್ಖರು ಎಂಬುದು ನಾವು ಕಂಡು ಹಿಡಿದಿದ್ದೇವೆ ಅಲ್ಲವೇ ಆಯಿತು ಬಿಡಿ ಸೊ ಅವರ ದೃಷ್ಟಿ ಏನಂದರೆ ಭೌತಿಕ ದೃಷ್ಟಿ ಅಂದರೆ ಇಂದ್ರಿಯಗಳಿಂದ ನೋಡುವ ಪದಾರ್ಥಗಳನ್ನೇ ಪರಿಶೀಲನೆಕ್ಕೆ ತಗೊಂಡರು ಮನಸ್ಸೆಂಬುದಿಲ್ಲ ಅಂತೆ ಮನಸ್ಸಂದರೆ ಏನಂದರೆ ಅದೇ ಮೋಶ ಅದು ಬ್ರೇ ಮೆದುಳಿನ ಒಂದು ಅವಯವದ ಪರಿವರ್ತನಕ್ಕೆ ಮನಸ್ಸು ಪ್ರೇಮ ಎಂದು ಹೇಳಿದ್ದರು ಪ್ರೇಮ ಅಂದರೆ ಏನಂದರೆ ಒಂದು ಮೆದುಳು ಹೇಳಿದ್ದರು ಅರಿವು ಅಂದರೆ ಏನಂದರೆ ಒಂದು ಮೆದುಳು ಎಂದು ಹೇಳಿ ಇದು ಏನಪ್ಪ ಅರಿವು ಅಂದರೆ ಒಂದು ಮೆದುಳಿನ ಭಾಗ ಅಥವಾ ಮೆದಳಿನ ಒಂದಾನೊಂದು ಪರಿವರ್ತನಾ ಸ್ಥಿತಿ ಅದು ಅರಿವಂತೆ ಸುಖ ಏನು ಮೆದುಳಿನಲ್ಲಿ ಚೇಂಜ್ ಆಗುತ್ತದಲ್ಲ ಒಂದು ಕೆಮಿಕಲ್ ಹುಟ್ಟಿದ್ದರೆ ಅದು ಸುಖ ಸುಖ ಎಂಬುದು ಒಂದು ಕೆಮಿಕಲ್ ಮೆದಳಿನಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗುತ್ತದೆ ದಟ್ ಈಸ್ ಹ್ಯಾಪಿನೆಸ್ ಇನ್ನೊಂದು ಕೆಮಿಕಲ್ ಚೇಂಜ್ ಆದರೆ ಅದರಿಂದವರೇನೇ ಹೇಳ್ತಾ ಇದ್ದಾರೆ ಡ್ರಗ್ ಹಾಕೋ ಮೆದುಳುಕಿ ಒಂದು ಔಷಧಿ ಹಾಕಿಕೊಡು ಒಂದು ಇಂಜೆಕ್ಷನ್ ಕೊಡು ಆನಂದ ಬರುತ್ತದೆ ಹಾಗೆ ನೋಡಿದ್ದರೆ ಒಂದು ಸ್ವರ್ಗ ಸುಖದ ಇಂಜೆಕ್ಷನ್ ಒಂದು ಬ್ರಹ್ಮಾನಂದದ ಇಂಜೆಕ್ಷನ್ ಒಂದು ಮೋಕ್ಷ ಸುಖದ ಇಂಜೆಕ್ಷನ್ ಒಂದು ಕೊಟ್ಟು ಬಿಟ್ಟರೆ ಬದಲಾವಣೆ ಆಗ್ತದೆ ಓ ನಿಮಗೆ ಮೋಕ್ಷಾನಂದ ಸುಖ ಸುಖ ಬಿಡಿ ಸೈಂಟಿಸ್ಟ್ಗಳು ವಿದೇಶಿಯರು ಭಾರತೀಯ ಶಾಸ್ತ್ರಗಳನ್ನು ಓದಿದಾಗ ಅವರು ತುಂಬ ಡ್ರಗ್ ಎಕ್ಸ್ಪರಿಮೆಂಟ್ಗಳು ಮಾಡಿದ್ದಾರೆ ಗೊತ್ತಾ ಬ್ರೌನ್ ಶುಗರು ಇತ್ಯಾದಿಗಳು ಹಾಕ್ಕೊಂಡರೆ ನಿಮಗೆ ಮೋಕ್ಷ ಬರುತ್ತದೆ ಎಂದು ಬ್ರಹ್ಮಾನಂದ ಬರುತ್ತದೆ ವೇ ಅವರು ಅಂದ್ಕೊಂಡರು ಈ ಭಾರತೀಯರಿಗಿಷ್ಟು ಗೊತ್ತಿಲ್ಲ ನಾವೇನೋ ಇಂಜೆಕ್ಷನ್ ಕಂಡು ಹಿಡಿದು ಡ್ರಗ್ಗೆ ಹಾಕ್ಕೊಂಡು ಬಿಡ್ತೀವಿ ನಿಮಗೆ ನೀವು ಭಾರತೀಯರು ಜಪ ಮಾಡಿ ಧ್ಯಾನ ಮಾಡಿ ವೈರಾಗ್ಯ ಪಟ್ಕೊಂಡು ಎಷ್ಟು ಕಷ್ಟಪಟ್ಟು ಸಾಧಿಸಿರುವ ಬ್ರಹ್ಮಾನಂದ ನಾವು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಬ್ರಹ್ಮಾನಂದ ಪಡ್ಕೊಳ್ತೀವಿ ಎಂದು ಪಡ್ಕೊಳ್ತೀವಿ ಎಂದು ಹೇಳಿಬಿಟ್ಟರು ತುಂಬ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ತುಂಬ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಬ್ರಹ್ಮಾನಂದ ಪಡ್ಕೊಂಡು ಆಹಾ ತುಂಬ ಮಾಡಿದ್ದಾರೆ ಅಂದರೆ ಆನಂದ ಅಂದರೆ ಅರಿವು ಅಂದರೆ ಮೆದಳಿನ ಭಾಗ ಎಂದು ತಿಳ್ಕೊಂಡು ಬಿಟ್ಟರು ಅದಕ್ಕೋಸ್ಕರ ಒಂದು ಇಂಜೆಕ್ಷನೋ ಒಂದು ಟ್ಯಾಬ್ಲೆಟೋ ಹಾಕ್ಕೊಂಡರೆ ಆನಂದ ಬರುತ್ತದೆ ಅಂದರೆ ಆನಂದ ಎಂಬುದೇ ಒಂದು ಮೆದುಳಿನ ಸ್ವಭಾವವೇ ಹೊರತು ಆತ್ಮ ಸ್ವಭಾವವಲ್ಲ ಅರಿವು ಆತ್ಮ ಸ್ವಭಾವ ಆತ್ಮ ಎಂಬುದೇ ಇಲ್ಲವಲ್ಲ ಅವರಿಗೆ ಈಗ ಹೀಗೆ ಭೌತಿಕ ಶಾಸ್ತ್ರಜ್ಞರು ನಾಸ್ತಿಕರು ಅವರಿಗೆ ಆತ್ಮ ಎಂಬುದಿಲ್ಲ ಅಂದರೆ ಇಂದ್ರಿಯ ಪ್ರತ್ಯಕ್ಷ ದೃಷ್ಟಿ ದಾಟುವ ದೃಷ್ಟೇ ಇಲ್ಲ ಅವರಿಗೆ ಭೌತಿಕ ಶಾಸ್ತ್ರಜ್ಞರೇ ಆಗಲಿ ಈಗ ತತ್ವಶಾಸ್ತ್ರಜ್ಞರು ತತ್ವಶಾಸ್ತ್ರ ಅಂದರೆ ನಮ್ಮ ತತ್ವಶಾಸ್ತ್ರಕ್ಕಿಂತ ವಿದೇಶಿ ತತ್ವಶಾಸ್ತ್ರ ಸ್ವಾಮೀಜಿ ಏಕೋ ವಿದೇಶಿ ಪುಸ್ತಕ ವಿಷಯಗಳನ್ನೇ ಹೆಚ್ಚು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರ ಪದ್ಧತಿಯನ್ನೇ ಹೇಳ್ತಾ ಇದ್ದಾರೆ ಭಾರತೀಯರು ಎಲ್ಲರೂ ಹಾಗೇನಿರಲ್ಲ ಆಯಿತು ಇಂದ್ರಿಯಗಳಿಗೂ ಮನಸ್ಸಿಗೂ ಗೋಚರವಾಗುವ ವಿಷಯಗಳನ್ನು ಇಂದ್ರಿಯಕ್ಕೆ ಮನಸ್ಸಿಗೆ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಗೋಚರವಾಗುವ ವಿಷಯಗಳನ್ನು ಬಿಟ್ಟು ಬಿಟ್ಟರೆ ಸೈಂಟಿಸ್ಟ್ಗಳು ದಾರ್ಶನಿಕರು ಪ್ರತ್ಯಕ್ಷ ಅನುಮಾನ ಪ್ರಮಾಣದಿಂದ ಅಂದರೆ ಇಂದ್ರಿಯಗಳು ಮನಸ್ಸಿನಿಂದ ಗೊತ್ತಾಗುವ ವಿಷಯಗಳನ್ನೇ ಪರಿಶೀಲನಕ್ಕೆ ತಗೊಂಡರು ಇವುಗಳನ್ನು ಬಿಟ್ಟು ಇನ್ನೊಂದು ಹೆಚ್ಚಿನದು ಇಲ್ಲ ಎಂದು ಹೇಳಿಬಿಟ್ಟರು ಅಲ್ಲವೇ ಅವರು ತಾವು ಪ್ರತ್ಯಕ್ಷವಾಗಿ ಕಂಡ ವಿಷಯಗಳನ್ನು ಈಗ ಸೈಂಟಿಸ್ಟ್ಗಳು ನೋಡಿ ಪ್ರತ್ಯಕ್ಷವಾಗಿ ಕಂಡ ವಿಷಯಗಳನ್ನು ಚೆನ್ನಾಗಿ ಪ್ರಯೋಗದ ಪ್ರಯೋಗದಿಂದ ಪರಿಶೀಲಿಸಿ ಅಂದರೇನು ಎಕ್ಸ್ಪರಿಮೆಂಟ್ ಅಂದರೆ ಅಬ್ಸರ್ವೇಷನ್ ಎಕ್ಸ್ಪರಿಮೆಂಟ್ ಯುಕ್ತಿಗಳಿಂದ ಪೂರ್ವಾಪರ ಮತ್ತು ವೆರಿಫಿಕೇಷನ್ ಅಬ್ಸರ್ವೇಷನ್ ಎಕ್ಸ್ಪರಿಮೆಂಟ್ ಆ್ಯಂಡ್ ದೆನ್ ವೆರಿಫೈಯಿಂಗ್ ದ ಡೇಟಾ ಅದು ಎಷ್ಟರ ಮಟ್ಟಿಗೂ ಸರಿ ಆಲ್ರೆಡಿ ಪ್ರೂವನ್ ಡೇಟಾ ಜೊತೆಗೆ ಇದನ್ನು ಹೋಲಿಸುವುದು ಸರಿ ಮಾಡಿ ನೋಡುವುದು ಈಗ ಈ ಮೂರು ಪದ್ಧತಿಗಳೇ ಸೈಂಟಿಸ್ಟ್ಗಳ ಪದ್ಧತಿಗಳು ಭೌತಿಕ ಶಾಸ್ತ್ರಜ್ಞರು ಏನು ಮಾಡಿದ್ದಾರೆ ಚೆನ್ನಾಗಿ ಪ್ರಯೋಗಗಳಿಂದ ಪರಿಶೀಲಿಸಿ ಯುಕ್ತಿಗಳಿಂದ ಏನು ಪೂರ್ವಾಪರ ವಿರೋಧವಿಲ್ಲದಂತೆ ಸಮನ್ವಯ ಮಾಡಿ ಹೊಂದಿಸಿಕೊಂಡು ಅಂದರೆ ಸಮನ್ವಯ ಮಾಡಿ ಏಕೆಂದರೆ ಒಂದು ಕಡೆ ಹೇಳಿದ ಒಂದು ಐಡಿಯಾ ಇನ್ನೊಂದು ಕಡೆ ಹೇಳಿದ ಇನ್ನೊಂದು ಐಡಿಯಾ ವಿರೋಧವಾಗಬಾರದು ವಿರೋಧವಾಗದಂತೆ ಎಲ್ಲ ಸಮನ್ವಯಗೊಳಿಸಿದ್ದಾರೆ ಮಾಡಿ ತತ್ವವನ್ನು ನಿರ್ಧಾರಣ ಮಾಡುತ್ತಾರೆ ಯಾರು ದಾರ್ಶನಿಕರು ಅದರಿಂದ ಅವರು ಪ್ರತ್ಯಕ್ಷ ಅವರಿಗೆ ಪ್ರತ್ಯಕ್ಷವೇ ಆಧಾರ ಆದ್ದರಿಂದ ಪಾಶ್ಚಾತ್ಯ ದರ್ಶನ ನೋಡಿದರೆ ವಿಚಿತ್ರವಾಗ್ತದೆ ಮಕ್ಕಳದನಿಸುತ್ತದೆ ಅವರೆಲ್ಲ ಇಂದ್ರಿಯ ಪ್ರತ್ಯಕ್ಷದಿಂದ ಗೊತ್ತಾಗುವ ವಿಷಯವನ್ನೇ ಇಟ್ಕೊಂಡು ವಿಚಾರಣೆ ಮಾಡಿದ್ದಾರೆ ಅನ್ವೇಷಣ ಆಯಿತು ಈಗ ಭೌತಿಕ ಶಾಸ್ತ್ರಜ್ಞರು ವ್ಯತ್ಯಾಸವೇನೆಂದರೆ ತತ್ವಶಾಸ್ತ್ರಜ್ಞರಿಗೆ ಭೌತಿಕ ಶಾಸ್ತ್ರಜ್ಞರು ಇಬ್ಬರೂ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗುವ ವಿಷಯವನ್ನೇ ಪರಿಶೀಲನಕ್ಕೆ ತಗೊಂಡರು ವಿಚಾರ ವಿಷಯ ಎಂದು ತಗೊಂಡರು ಆದರೆ ಒಂದು ಚೂರು ವ್ಯತ್ಯಾಸ ಇದೆ ಯಾರಿಗೆ ಸೈಂಟಿಸ್ಟ್ಗಳಿಗೆ ದಾರ್ಶನಿಕರಿಗೆ ವ್ಯತ್ಯಾಸ ಅದೇನೆಂದರೆ ಭೌತಿಕಶಾಸ್ತ್ರಜ್ಞರು ವಿಷಯಗಳನ್ನು ಒಂದು ಒಂದಾಗಿ ಬಿಡಿಬಿಡಿಯಾಗಿ ನೋಡ್ತಾರೆ ಭಾಗಭಾಗವಾಗಿ ಆರಿಸಿಕೊಂಡು ಅವುಗಳ ವಿಶೇಷ ರೂಪಗಳನ್ನು ವಿಚಾರಿಸ್ತಾರೆ ಇಂದ್ರಿಯಕ್ಕೆ ಕಂಡು ಬರುವ ಒಂದೊಂದು ವಸ್ತುವನ್ನು ವಿಂಗಡ ಮಾಡಿ ಇನ್ನು ಒಡೆದು ಹಾಕಿ ತುಂಡು ತುಂಡುಗಳು ಮಾಡಿ ಸಣ್ಣ ವಿಷಯ ಇಟ್ಕೊಂಡು ಅದರ ವಿಚಾರ ಮಾಡ್ತಾರೆ ಈಗ ಸೈಂಟಿಸ್ಟ್ಗಳು ಐ ಇದು ಸೈಂಟಿಸ್ಟ್ಗಳ ಪದ್ಧತಿ ಈಗ ದಾರ್ಶನಿಕರು ಅಂದರೆ ತತ್ವಶಾಸ್ತ್ರಜ್ಞರ ಪದ್ಧತಿ ಏನಂದರೆ ಅವು ಅವರೇ ಇಂದ್ರಿಯಗಳಿಂದ ಗೊಟ್ಟ ಗೊತ್ತಾಗುವ ವಿಷಯಗಳನ್ನೆಲ್ಲ ಒಟ್ಟುಗೂಡಿಸಿ ವಿಚಾರ ಮಾಡ್ತಾರೆ ಭೌತಿಕ ಸೈಂಟಿಸ್ಟ್ಗಳು ಒಂದೊಂದು ವಿಷಯವನ್ನು ಬಿಡಿ ಬಿಡಿಯಾಗಿ ವಿಚಾರ ಮಾಡಿದ್ದರೆ ದರ್ಶನಶಾಸ್ತ್ರಜ್ಞರು ಪಾಶ್ಚಾತ್ಯರು ಎಲ್ಲ ವಿಷಯಗಳನ್ನು ಒಟ್ಟು ಸೇರಿಸಿ ನೋಡಿದ್ದಾರೆ ಈ ಒಂದು ವಿಶೇಷವನ್ನು ಬಿಟ್ಟರೆ ಸ್ವಾಮೀಜಿ ಹೇಳ್ತಾರೆ ಈ ತಾರತಮ್ಯವನ್ನು ಬಿಟ್ಟರೆ ಅವರಿಬ್ಬರೂ ಒಂದೇ ಅಂದರೇನು ಸೈಂಟಿಸ್ಟ್ಗಳು ಪಾಶ್ಚಾತ್ಯ ದಾರ್ಶನಿಕರು ಇಬ್ಬರೂ ಒಂದೇ ಪ್ರತ್ಯಕ್ಷ ಅನುಮಾನ ಎಂಬ ಪ್ರಮಾಣಗಳನ್ನು ಉಪಯೋಗಿಸುವುದು ಇಬ್ಬರಿಗೆ ಸಮಾನವಾಗಿರುತ್ತದೆ ಯಾವುದು ಕಾಮನ್ ಅಂದರೆ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣಗಳನ್ನೇ ಬಳಸುವುದು ಇಬ್ಬರಿಕೆ ಸಮಾನ ಈಗ ಸಿಕ್ಕಿರುವ ಡೇಟಾ ಪ್ರತ್ಯಕ್ಷದಿಂದ ಅನುಮಾನದಿಂದ ಸಿಕ್ಕಿರುವ ಡೇಟಾ ಸಿಕ್ಕಿರುವ ವಿಚಾರಣೆಯ ಅಂಶವನ್ನು ಒಂದೊಂದಾಗಿ ಬಿಡಿಸಿ ಬಿಡಿಸಿ ಭಾಗ ಭಾಗವಾಗಿ ಮ ಸೈಂಟಿಸ್ಟ್ಗಳು ಮಾಡಿದ್ದರೆ ಈ ಡೇಟಾ ಎಲ್ಲ ಒಟ್ಟುಗೂಡಿಸಿ ಒನ್ ಬ್ರಾಡ್ ಫಾರ್ಮ್ ಎಂದು ವಿಚಾರ ಮಾಡುವುದು ದ ತತ್ವಶಾಸ್ತ್ರಜ್ಞರು ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಇಬ್ಬರು ಪ್ರತ್ಯಕ್ಷ ಅನುಮಾನ ಪ್ರಮಾಣವಾದಿಗಳೇ ಇಬ್ಬರು ಹೊರನೋಟವಾದಿಗಳೇ ಬಹಿರ್ಮುಖ ಬಹಿರ್ಮುಖವಾದಿಗಳೇ ಅಲ್ಲವೇ ಈಗ ಎರಡನೇ ಪಾಯಿಂಟೇ ಬಿಟ್ಟರು ನಾಲ್ಕು ಜನರು ಹೇಳಿದ್ದಾರೆ ಸ್ವಾಮೀಜಿ ಒಬ್ಬರು ಸೈಂಟಿಸ್ಟ್ಗಳು ಎರಡನೆಯದು ದಾರ್ಶನಿಕರು ದಾರ್ಶನಿಕರೆಂದರೆ ತತ್ವಶಾಸ್ತ್ರಜ್ಞರು ಅನ್ಯ ಫಿಲಾಸಫರ್ಸು ಮೂರನೆಯದು ಕರ್ಮಕಾಂಡಿಗಳು ಅಥವಾ ರಿಲೀಜನ್ಸ್ ಎಂದು ಹೇಳುತ್ತಾರೆ ನೋಡಿ ರಿಲೀಜನ್ಗಳು ಅಂದರೆ ಮತಗಳು ಹಿಂದೂಗಳು ರಿಲಿಜನ್ ಅಂದರೆ ಧರ್ಮ ಎಂದು ಮೂರ್ಖವಾಗಿ ಅನ್ ಅನುವಾದ ಮಾಡಿಕೊಂಡರು ರಿಲಿಜನ್ ಅಂದರೆ ಧರ್ಮ ಅಲ್ಲ ಏಕೆ ನಮ್ಮ ಬುದ್ಧಿ ಹುಲ್ಲು ತಿಂದರೆ ಹೀಗೆ ಆಗಿಬಿಡುತ್ತದೆ ಆದ್ದರಿಂದ ಧರ್ಮ ಎಲ್ಲಿ ಅಂದರೆ ಕರ್ಮಕಾಂಡ ಉಪಾಸನಾ ವಿಶ್ವಾಸ ಈ ಥರ ಮತಗಳು ಇಸ್ಲಾಂ ಕ್ರಿಸ್ತು ಮತಗಳು ಸುಮ್ಮನೆ ವಿಶ್ವಾಸ ಏನೋ ಕೆಲವು ನಿಯಮಗಳು ಹೇಳ್ತವೆ ಹೆಚ್ಚಿನ ವಿಶ್ವಾಸ ನಾವು ಹೇಳಿದ್ದು ಈ ನಿಯಮಗಳು ಆಚರಿಸಬೇಕು ಹಾಗೆ ಹೇಳ್ತವೆ ಧರ್ಮ ಜಿಜ್ಞಾಸಗಳಲ್ಲಿ ತಮ್ಮ ತಮ್ಮ ವಿಶ್ವಾಸಗಳನ್ನು ಎಲ್ಲರೂ ತಮ್ಮ ತಮ್ಮ ಶ್ರದ್ಧಾ ವಿಶ್ವಾಸಗಳು ಅಂದರೇನು ತಮ್ಮ ತಮ್ಮ ಡಾಗ್ಮಾಗಳನ್ನೇ ಇಟ್ಕೊಂಡರು ಶ್ರದ್ಧಾ ವಿಶ್ವಾಸಗಳನ್ನು ಅಂದರೆ ತಮ್ಮ ತಮ್ಮ ಡಾಗ್ಮಾಸ್ ಥಿಯೋಲಾಜಿಕಲ್ ಡಾಗ್ಮಾಸ್ ಅಥವಾ ಅನುಭವ ವಿಶೇಷಗಳನ್ನು ಕೆಲವು ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್ ಅಂದರೆ ಏನು ಸ್ಪೆಷಲ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಅನುಭವ ವಿಶೇಷ ಸ್ಪೆಷಲ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಇವುಗಳನ್ನೇ ಮುಖ್ಯವಾಗಿ ವಿಚಾರ ಮಾಡಿದ್ದಾರೆ ಅಂದರೆ ಕರ್ಮಕಾಂಡದಲ್ಲಿ ಏನು ಮಾಡ್ತಾರೆ ವಿಶ್ವಾಸ ಕರ್ಮಕಾಂಡದಲ್ಲಿ ಕುರುಡು ವಿಶ್ವಾಸ ಹೆಚ್ಚಿರುತ್ತದೆ ಉಪಾಸನಾ ಮತಗಳು ಇಸ್ಲಾಂ ಕ್ರಿಸ್ತು ಮತ ಮಿಕ್ಕ ಭಾರತ ದೇಶದಲ್ಲಿರುವ ಮತಗಳು ಅವರಷ್ಟೇ ಸುಮ್ಮನೆ ಯಾವುದೋ ನಂಬಿಕೊಂಡು ಹೋಗ್ತಾರೆ ಏನೋ ಒಂದು ವಿಶೇಷ ಅನುಭವವಾಯಿತಂತೆ ಅಷ್ಟೇ ಹೇಳ್ಕೊಡ್ತಾರೆ ಈ ವಿಚಾರಕ್ಕೆ ಮತಗ್ರಂಥಗಳು ಆಪ್ತ ವಾಕ್ಯ ಅಂದರೆ ಅವರು ನಮ್ಮ ಪ್ರಮಾದಿ ಪ್ರವಾದಿಗಳ ವಾಕ್ಯರು ಅಥವಾ ಆಚಾರ್ಯರ ವಾಕ್ಯರು ಇವುಗಳೇ ಪ್ರಮಾಣವಾಗಿ ಗ್ರಹಿಸಿರುತ್ತಾರೆ ಇದು ಯಾವುದು ರಿಲಿಜನ್ಸ್ನಲ್ಲಿ ಮೊದಲನೆಯದು ಸೈಂಟಿಸ್ಟ್ಗಳು ಎರಡನೆಯದು ದಾರ್ಶನಿಕರು ಮೂರನೆಯದು ರಿಲಿಜನ್ಸ್ಗಳು ಮತಗಳು ಭೌತಿಕ ಶಾಸ್ತ್ರಜ್ಞರು ಪ್ರತ್ಯಕ್ಷವನ್ನೇ ಪ್ರಧಾನವಾಗಿಟ್ಕೊಂಡರು ದಾರ್ಶನಿಕರು ಪ್ರತ್ಯಕ್ಷ ಅನುಮಾನಗಳನ್ನೇ ಅದಕ್ಕೆ ಪ್ರತ್ಯಕ್ಷವೇ ಪ್ರಮಾ ಪ್ರಧಾನ ಆದರೆ ಸ್ವಲ್ಪ ಅನುಮಾನ ಸೇರಿಸಿಕೊಂಡರು ಈಗ ರಿಲೀಜನ್ಸ್ಗೆ ಏನು ಅಂದರೆ ಯಾರೋ ಒಬ್ಬರು ಹೇಳಿದ್ದರೆ ಅವರು ಹೇಳಿದ ಮಾತು ಪ್ರಮಾಣ ಒಂದು ಪ್ರವಾದಿ ಎಂದಿರುತ್ತಾನೆ ಅವರು ಹೇಳಿದ್ದು ಒಪ್ಕೊಳ್ತೀವಿ ಈಗ ಅದು ಪ್ರಶ್ನೆ ಇಲ್ಲ ಏನೆಲ್ಲ ಸುಮ್ಮನೆ ಕೇಳಿದ್ದು ಕೇಳ ಕುರುಡು ವಿಶ್ವಾಸ ಇಟ್ಕೊಂಡು ಹೊರಟಿದ್ದಾರೆ ಓಕೆ ಅಂದರೆ ಇವರು ಅಂದರೆ ಭೌತಿಕ ಶಾಸ್ತ್ರಜ್ಞರು ಸೈಂಟಿಸ್ಟ್ಗಳು ಪ್ರತ್ಯಕ್ಷ ಪ್ರಮಾಣ ದಾರ್ಶನಿಕರು ಪ್ರತ್ಯಕ್ಷ ಪ್ಲಸ್ ಅನುಮಾನ ಪ್ರಮಾಣ ಈ ರಿಲಿಜನ್ಸ್ ವಾದಿಗಳು ಪ್ರತ್ಯಕ್ಷ ಅನುಮಾನ ಉಪ ಶಬ್ದ ಪ್ರಮಾಣ ಮೂರು ಸೇರಿಸಿಕೊಂಡರು ಎಂಬ ಪ್ರಮಾಣಗಳನ್ನು ಉಪಯೋಗಿಸುವುದು ಆ ಪ್ರಮಾಣಗಳ ವಿಷಯಗಳನ್ನೇ ಪರಿಶೀಲಿಸುವುದು ಇದು ವೇದಾಂತಿಗಳ ಅಲ್ಲದವರ ನಾನ್ ವೇದಾಂತಿನ್ಸ್ ವೇದಾಂತಿಗಳು ಅಲ್ಲದವರ ಕ್ರಮವಾಗಿರುತ್ತದೆ ಎಂಬುದು ಹೇಳಬಹುದಾಗಿದೆ ಈ ಮೂರು ಜನರದು ಅಂದರೆ ರಿಲಿಜನ್ಸ್ ಲೇದ ಅಥವಾ ಕರ್ಮಕಾಂಡ ಸೈಂಟಿಸ್ಟುಗಳು ದಾರ್ಶನಿಕರು ಈ ಮೂವರದು ಪರಿಮಿತ ದೃಷ್ಟೇ ಅವಸ್ಥಾತ್ರೆಯ ಇಲ್ಲ ಈಗ ನಾಲ್ಕನೆಯದು ಬನ್ನಿ ವೇದಾಂತಿಗಳ ಕ್ರಮವು ಇದಲ್ಲ ವೇದಾಂತಿಗಳು ಪ್ರತ್ಯಕ್ಷ ಅನುಮಾನ ಆ್ಯಂಡ್ ಶಬ್ದ ಪ್ರಮಾಣಗಳನ್ನು ಅಲ್ಲ ಅನುಭವ ಪ್ರಮಾಣವನ್ನೇ ಒಪ್ಕೊಳ್ತಾರೆ ಇವರು ಪ್ರಮಾಣ ದೃಷ್ಟಿಯಿಂದ ವಿಷಯಗಳನ್ನು ನೋಡುವುದಿಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವೇದ ಜನರು ಅವಸ್ಥಾತ್ರೆಯ ವಿವೇಕ ಮಾಡುವಾಗ ನಾವೇನು ಹೇಳ್ತೀವಿ ಅವಸ್ಥ ಒಳಗೆ ಕಂಡುಬರುವ ಕನಸಿನಲ್ಲಿ ವಸ್ತುಗಳು ಹಾಗಿವೆ ಅಲ್ಲ ವಸ್ತುಗಳು ಹೀಗಿವೆ ಎಂದು ಮಾತಾಡ್ತಾರೆ ನಾವು ಕನಸಿನ ಒಳಗಿನ ವಸ್ತುಗಳನ್ನು ವಿಚಾರ ಮಾಡ್ತಾ ಇಲ್ಲ ಜಾಗ್ರತವಸ್ತ ಒಳಗೆಯಲ್ಲಿರುವಂಥ ಜಾಗೃತ ಪದಾರ್ಥಗಳನ್ನು ವಿಚಾರ ಮಾಡ್ತಾ ಇಲ್ಲ ಒಟ್ಟು ಜಾಗ್ರದ ಅವಸ್ತಾ ಒಟ್ಟು ಕನಸಿನ ಅರಿವು ಅವಸ್ಥಾ ಅಂದ್ರೇನು ಕನಸಿನ ಅರಿವು ಎಚ್ಚರದ ಅರಿವು ಅರಿವು ಸ್ವಪ್ನದ ಅರಿವು ಒಂದು ಬಗೆಯಾದ ಅರಿವುಗಳು ಆದ್ದರಿಂದ ಪ್ರತ್ಯಕ್ಷದಿಂದ ಕಂಡುಬರುವಂಥ ಬಗೆ ಬಗೆಯಾದ ಪದಾರ್ಥಗಳನ್ನು ನೋಡುವುದಿಲ್ಲ ಒಟ್ಟು ಅವಸ್ಥೆನೇ ನೋಡ್ತಾರೆ ಅವರು ಪ್ರಮಾಣ ದೃಷ್ಟಿಯಿಂದ ವಿಷಯಗಳನ್ನು ನೋಡುವುದಿಲ್ಲ ವೇದಾಂತಿಗಳು ಪ್ರಮಾಣ ದೃಷ್ಟಿಯಿಂದ ನೋಡಲ್ಲ ಪ್ರಮಾಣಗಳು ಅವುಗಳ ವಿಷಯಗಳು ಎಲ್ಲವನ್ನೂ ಸೇರಿಸಿಕೊಂಡ ಒಟ್ಟು ಅವಸ್ಥೆಗಳನ್ನೇ ವಿಚಾರ ಮಾಡುವುದಕ್ಕೆ ಹೊರಟುತ್ತಾರೆ ಅಂದರೆ ಪ್ರಮಾಣಗಳು ಪ್ರಮೇಯಗಳು ಇದೆಲ್ಲ ಒಟ್ಟು ಪ್ರಪಂಚವನ್ನು ಸೇರಿಸಿ ಒಟ್ಟಾಗಿ ನೋಡುವುದೇ ವೇದಾಂತಿಗಳ ದೃಷ್ಟಿ ಓಕೆ ವೇದಾಂತಿಗಳು ಅವಸ್ಥೆಗಳನ್ನು ಪ್ರಮಾಣ ದೃಷ್ಟಿಯಿಂದ ನೋಡುವುದಿಲ್ಲ ಮೂರು ಅವಸ್ಥೆಗಳನ್ನು ಒಂದು ಪಾಯಿಂಟು ವೇದಾಂತಿಗಳು ಅವಸ್ಥೆ ವಿಚಾರ ಮಾಡ್ತಾರೆ ಹಾಂ ಅವಸ್ಥೆಯಲ್ಲಿಯೂ ಪ್ರಮಾಣ ದೃಷ್ಟಿಯಿಂದ ನೋಡಲ್ಲ ಅನುಭವ ದೃಷ್ಟಿಯಿಂದಲೇ ನೋಡ್ತಾರೆ ಮೂರು ಅವಸ್ಥೆಗಳನ್ನು ಇನ್ನೊಂದು ಈ ಅವಸ್ಥೆಗಳು ತಮ್ಮ ಅವಸ್ಥೆಗಳಾಗಬೇಕೇ ಹೊರತು ಇನ್ನೊಬ್ಬರ ಅವಸ್ಥೆ ವಿಚಾರ ಮಾಡೋಕ್ಕಾಗಲ್ಲ ಅದರಿಂದ ಸಾಧಕರು ತಮ್ಮ ತಮ್ಮ ಅವಸ್ಥೆಗಳನ್ನೇ ವಿಚಾರ ಮಾಡಿ ತತ್ವ ತಿಳ್ಕೊಳ್ಳಬೇಕು ಮೂರು ಅವಸ್ಥೆಗಳನ್ನು ತಮ್ಮ ತಮ್ಮ ಅವಸ್ಥೆಗಳೆಂದೇ ವಿಚಾರ ಮಾಡುತ್ತಾರೆ ಇದೀಗ ಅವಸ್ಥಾತ್ರೆಯ ದೃಷ್ಟಿಯ ಸ್ವರೂಪವೇನು ಎಂದು ಕೇಳಿದ್ದನಲ್ಲ ಐದು ಪ್ರಶ್ನೆಗಳು ಈಗ ಮೊದಲನೇ ಪ್ರಶ್ನಕ್ಕೂ ಉತ್ತರವಾಯಿತು ಹೋ ಎರಡು ಪೇಜುಗಳು ಮಾಡಿದ್ದೇವೆ ಇವತ್ತು ಒಳ್ಳೆಯದೇ ಗುಡ್ ಸ್ಪೀಡ್ ನಡೆಯಲಿ ಹಾಂ ಈಗ ನೆಕ್ಸ್ಟ್ ಪಾಯಿಂಟು ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನು ಅವಸ್ಥಾತ್ರಯ ದೃಷ್ಟಿ ಅಂದರೆ ಏನು ಅವಸ್ಥಾತ್ರಯ ದೃಷ್ಟಿಯ ಸ್ವರೂಪ ಅಂದರೆ ಏನು ಅವಸ್ಥಾತ್ರಯ ದೃಷ್ಟಿ ಅಂದರೆ ಏನು ಅಷ್ಟೇ ಆ ದೃಷ್ಟಿ ಅಂದರೆ ಏನು ತಿಳ್ಕೊಳ್ಳುವುದೇ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅವಸ್ಥೆಯಲ್ಲಿರುವ ವಿಶೇಷಗಳೇನು ಇನ್ನು ಐದು ಪ್ರಶ್ನೆ ಐದು ಪ್ರಶ್ನೆಗಳಲ್ಲಿ ಒಂದಾಯಿತು ಇನ್ನು ನಾಲ್ಕು ಇವೆ ನಾಲ್ಕು ಪ್ರಶ್ನೆಗಳನ್ನು ನಾವು ಮುಂದಿನ ಪಾಠದಲ್ಲಿ ಹೇಳೋಣ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್